ಇವೆಲ್ಲರಿಗೂ ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕನ ಒಡೆಯನಾಗಿರಂತ ಯಶ ಕೃಷ್ಣ ನಮ್ದಲ್ಲೂ ಹನ್ನೆರಡು ಸದಸ್ಯನಾಗಿದ್ದೀನಿ ದೇವರ ಒಂದು ಪ್ರೀತಿ ಕನ್ನಿಕರದಿಂದ ಈ ತರ ಒಂದು ನಮ್ಗೆ ಕೃಪೆ ಕೊಟ್ಟಿ ನಿಮ್ಮ ಮಧ್ಯದಲ್ಲಿ ಕೆಲವೊಂದು ವಾಕ್ಯಗಳನ್ನ ಹಂಚ್ಕೊಳ್ಳಕ್ಕೆ ದೇವ್ರು ಕೊಟ್ಟಂತ ಮಹಾ ಕೃಪೆಗಾಗಿ ದೇವರಿಗೆ ಕೃತ ಒಳ್ಳೆಯಾಗಿದ್ದೀನಿ ಇನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರೆ ಇವತ್ತಿನ ಒಂದು ವಾಲ್ಯೂಮ್ ಸ್ಟಡಿ ನಾವು ಶುರು ಮಾಡ್ಬೇಕಾದ್ರೆ ಕಳೆದ ವಾರ ನಾವು ನೋಡಿರಂತ ಒಂದು ವಾಲ್ಯೂಮ್ ಸ್ಟಡಿಯಲ್ಲಿ ಅನೇಕ ವಿಚಾರಗಳು ನೋಡಿದ್ರೆ ನೂತನ ಸೃಷ್ಟಿಯ ಒಂದು ಕರೆ ಅಂತ ಅಂದ್ಬಿಟ್ಟು ಆ ನೂತನ ಸೃಷ್ಟಿಯ ಒಂದು ಕರೆ ಬಗ್ಗೆ ನಾವು ನೋಡ್ಬೇಕ್ರೆ ಏನ್ ಮಾಡಿದೆ ಅಂತಂದ್ರೆ ತಾತ್ಕಾಲಿಕವಾಗಿ ದೇವರು ನೀತಿವಂತರಾಗಿ ಮಾಡೋದು ಯಾವಾಗ ಅಂತಂದ್ರೆ ನಮ್ಮ ಒಂದು ಒಡಂಬಡಿಕೆ ದೇವತಾ ಮಾಡೋದಕ್ಕಿಂತ ಮುಂಚೆನೇ ಏನಾಗ್ಬೇಕು ಅದಾಗಬೇಕು ಅಂತ ನೋಡಿದ್ರಿ ಸೊ ಅನೇಕ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಅಹ್ ತುಂಬಾ ಜನಗಳು ಬಂದ್ಬಿಟ್ಟು ತುಂಬಾ ಲೆಕ್ಕನೇ ಆಗ್ತಾ ಇರ್ತಾರೆ ಅಂದ್ರ ನಾವು ಕಾನ್ಸಂಟ್ರೇಷನ್ ಮಾಡ್ಕೊಳೋದ ಬೇಡೋ ಅಥವಾ ದೇವ್ರಿಗೆ ಒಪ್ಪಿಸ್ಕೊಡೋದ್ ಬೇಡ ಅಂತಾರ ಸೊ ಆ ರೀತಿ ಅಹ್ ಮಾಡದವಾಗ ಏನಾಗ್ತದೆ ದೇವ್ ಯಾವ ರೀತಿ ನಡೆಸ್ತಾರೆ ಯಾವ ಥರ ನಡೆ ಇರ್ತವೆ ಅಂತ ಅಂದ್ಬಿಟ್ಟು ನಾವು ಅದ್ರ ಬಗ್ಗೆ ನಾವು ಮಾಡ್ತೀವಿ ನಾವು ಅದನ್ನು ನೋಡಿದ್ರಿ ಅಲ್ಲಿ ಪೇಜ್ ನಂಬರ್ ಒನ್ ಫಿಫ್ಟಿ ತ್ರೀ ಕನ್ನಡದಲ್ಲಿ ಪೇಜ್ ನಂಬರ್ ಏಯ್ಟಿ ತ್ರೀ ಅಂದ್ರೆ ಸೊ ಅದನ್ನ ನೋಡ್ಬೇಕಂದ್ರೆ ಈ ವಾರ ನಾವು ಅದನ್ನು ಓದೋಣ ಇಂಗ್ಲೀಷಲ್ಲಿ ಪೇಜ್ ಒನ್ ಫಿಫ್ಟಿ ತ್ರೀಯಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಜಾಯ್ ಅಂಡ್ ಪೀಸ್ ಕಮ್ ಫ್ರಮ್ ದ ಮೂಮೆಂಟ್ ಆಫ್ ಫೇತ್ ಇನ್ ದ ಲಾರ್ಡ್ ಅಂತ ಬರ್ತಲ್ಲ ಅದನ್ನ ಓದೋಣ

ದ್ವಾರದ ವರೆಗೆ ಅನೇಕ ಕವಲು ದಾರಿಗಳಿರುತ್ತವೆ ಇವುಗಳ ಮೂಲಕ ಅಲ್ಲಿಯವರೆಗೆ ಬಂದ ಹಲವರು ಮಹಿಮೆಗೆ ಘನ ಮತ್ತು ಅಮರತ್ವಕ್ಕೆ ಸುಲಭವಾದ ಮಾರ್ಗವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ವಿಫಲರಾಗುತ್ತಾರೆ ಇಂತಹ ನೂರಾರು ಕವಲು ದಾರಿಗಳಿರುತ್ತವೆ ಕೆಲವೊಂದು ಸ್ವಲ್ಪ ಮಟ್ಟಿಗೆ ಮೇಲ್ಮುಖಕ್ಕೆ ಅರಡಿ ಸ್ವಲ್ಪ ಸ್ವಯಂ ನಿರಾಕರಣೆಯ ಅಭಿಪ್ರಾಯವನ್ನುಂಟು ಮಾಡುತ್ತವೆ ಉಳಿದವು ಶರಣಾಗಿ ಕೆಳಮುಖವಾಗಿ ಹೆಚ್ಚು ಹೆಚ್ಚಾಗಿ ಪ್ರಪಂಚದ ಆಶೀರ್ವಾದಗಳು ಮತ್ತು ನಿರೀಕ್ಷಣೆಗಳತ್ತ ಸಾಗುತ್ತವೆ ಈ ಯಾವುದೇ ಒಂದು ಕವಲುದಾರಿಯಲ್ಲಿ ಸ್ಫೂರ್ತಿಯುತ ವಾಗ್ದಾನಗಳು ಕಂಡುಬರುವುದಿಲ್ಲ ಇವುಗಳು ಸಾಮಾನ್ಯವಾದ ದ್ವಾರದ ಮೂಲಕ ಪ್ರವೇಶಿಸುವವರ ಸ್ವತ್ತಾಗಿವೆ ಇವರು ಆ ಮಾರ್ಗದ ಮೂಲಕ ಲೌಕಿಕ ಆಕಾಂಕ್ಷೆಗಳನ್ನು ನಿರಾಕರಿಸಿ ಕರ್ತನ ಸಾಂಗತ್ಯವೆಂಬ ಇಕ್ಕಟ್ಟಾದ ಮಾರ್ಗಕ್ಕೆ ಪ್ರವೇಶಿಸುವವರಾಗಿದ್ದಾರೆ ಈ ಮೂಲಕ ಅವರು ಮಹಿಮೆಯಲ್ಲಿ ಪಡೆಕೊಳ್ಳುವವರಾಗಿದ್ದಾರೆ ನೋಡ್ಬೇಕಾರೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾವು ಕಳವರ ನೋಡ್ಬೇಕಾರೆ ಅದನ್ನೇ ಒಂದು ಕಂಟಿನ್ಯೂಷನ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡ್ತಾರೆ ಏನಪ್ಪಾ ಅದು ಕಂಟಿನ್ಯೂಷನ್ ಅಂತ ನೋಡ್ಬೇಕಾರೆ ಈ ಒಂದು ಇಕ್ಕಟ್ಟದ ಮಾರ್ಗನ ಏನ್ ಮಾಡ್ತಾರೆ ಒಂದು ಒಂದು ಬೆಟ್ಟಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಸೊ ಈ ಬೆಟ್ಟನ ದಾಟಿ ಹೋಗ್ಬೇಕಾದ್ರೆ ಬೆಟ್ಟ ಏರ್ಬೇಕು ಆ ಬೆಟ್ಟ ಏರೋದು ನಾನು ಏನಂದ್ರೆ ನಮ್ಮ ಕಾನ್ಸಿಕ್ರೇಷನ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ ಈ ಬೆಟ್ಟದ ಒಂದು ಬುಡದಲ್ಲೇ ಕುತ್ಕೊಂಡು ಏನ್ ಮಾಡ್ತಾರೆ ತುಂಬಾ ಯೋಚನೆ ಮಾಡ್ತಾಯಿದಾರೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಹೋಗ್ಲಬ್ಬೇಡೋ ಅಥವಾ ಈ ಬೆಟ್ಟದ ಆಟ ಹೋಗೋದಿಕ್ಕ ಒಂದು ಚಿಕ್ಕ ಅಕ್ಕಪಕ್ಕ ಸಲೀಸ್ ಹಾಕಿದಂತ ಇದೆಯೋ ಅಂತ ಮುಟ್ಟದರ ಸೊ ಆತರ ನೋಡ್ಬೇಕ್ರೆ ಲೆಕ್ಕ ಹಾಕೋದ ಎಲ್ಲರಿಗೂ ಅವಶ್ಯಕತೆನೆ ಆದ್ರೆ ತುಂಬಾ ತೀವ್ರವಾಗಿ ಲೆಕ್ಕ ಹಾಕಿ ಏನೇ ನಿರಾಸೆ ಆಗೋದಿಕ್ಕಿಂತ ಲೆಕ್ಕ ಹಾಕ್ದಿರೋದೇ ಎಷ್ಟೋ ವಾಸಿ ಅಲ್ವಾರ ಅದ್ಗೆ ನೋಡ್ಬೇಕ್ರೆ ಈ ಒಂದು ರೀತಿ ನೋಡದಂದ್ರೆ ಏನ್ ಈ ಒಂದು ಮಾರ್ಗ ಬಿಟ್ಟು ಬೇರೆ ಮಾರ್ಗಗಳು ಏನಾಗಿದೆ ಅಲ್ಲಿ ಇದೆ ತುಂಬಾ ಇರೋದ್ರಿಂದ ಅಲ್ಲಿ ಏನ್ ಸರಳವಾಗಿ ಹೋಗಂತ ಮಾರ್ಗಗಳೇನ್ ತುಂಬಾ ಇದೆ ಆದ್ರೆ ಅದು ಖಂಡಿತವಾಗೂ ಏನ್ ಎಲ್ಲ ನೆನ್ಸ್ಕೊಂಡಂತ ರೀತಿಯಲ್ಲಿ ಅದು ಅಮರತ್ವಕ್ಕೆ ಏನಾಗೋದಿಲ್ಲ ಹೋಗೋದಿಲ್ಲ ಅದು ಸ್ವಲ್ಪ ಒಂದು ತನ್ನ ತಾನೇ ನಿರಾಕರಿಸೇನಾಗಿರ್ಬೋದು ಒಂದು ಕಾರ್ಯಗಳು ಏನಾಗ್ಬೋದು ಅಲ್ಲಿ ಇರ್ಬೋದು ಅದ ಕೆಲವೊಂದು ಮಟ್ಟಿಗೆ ಆಶೀರ್ವಾದ ಕೂಡ ಏನಾಗಿರ್ಬೋದು ಅದಿರ್ಬೋದು ಆದ್ರೆ ಕರ್ತನ ಎಣಿಕೆಯಲ್ಲಿ ಏನ್ರೇ ಇದು ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರವೇಶಿಸಿ ತಾವೇ ನಿರಾಕರಿಸಿ ತ್ಯಾಗ ಮಾಡಿ ಹೋಗಂತ ಒಂದು ಮಾರ್ಗ ಅಂತ ಇರಲ್ಲ ಅದು ಅಲ್ಲ ಅದರ ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ದೇವರು ಏನ್ ಯಾವತ್ತು ನಡೆಯೂ ಆಗಿರ್ಬೇಕು ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಮೃತ ಓದಕ್ಕಾಗ್ತದ ಸಂತೋಷ ಮತ್ತು ಸಮಾಧಾನಗಳು ಕರ್ತನನ್ನು ನಂಬಿ ಆತನ ಪ್ರಾಯಶ್ಚಿತ್ತ ಯಜ್ಞವನ್ನು ಅಲಂಕರಿಸಿದ ಮತ್ತು ಆತನ ನೀತಿಯನ್ನು ಅನುಸರಿಸುತ್ತಾ ಪಾಪವನ್ನು ತ್ಯಜಿಸಿದ ಕ್ಷಣದಿಂದಲೇ ಉಂಟ ಉಂಟಾಗುತ್ತವೆ ಈ ಸಂತೋಷ ಸಮಾಧಾನಗಳು ತಗ್ಗಿದ ದ್ವಾರದ ಮೂಲಕ ಇಕ್ಕಟ್ಟಾದ ಮಾರ್ಗವನ್ನು ತಲುಪುವವರೆಗೆ ಸಂಪೂರ್ಣವಾಗಿರುತ್ತವೆ ಆದರೆ ನೀತಿಯ ಬೆನ್ನೆಟ್ಟುವಿಕೆಯು ಸ್ವಯಂ ನಿರಾಕರಣೆ ಮತ್ತು ಸ್ವಾರ್ಥ ಸ್ವಾರ್ಥ ತ್ಯಾಗವನ್ನು ಒಳಗೊಂಡಾಗ ಮತ್ತು ಈ ತ್ಯಾಗವನ್ನು ಮಾಡದೇ ಇದ್ದಾಗ ಮತ್ತು ಸಾಮಾನ್ಯವಾದ ದ್ವಾರವನ್ನು ಪ್ರವೇಶಿಸದೇ ಇದ್ದಾಗ ದೈವ ಕೃಪೆಯ ಸಂತೋಷ ಸಮಾಧಾನಗಳು ಮಂಕಾಗುತ್ತವೆ ಹೀಗಿದ್ದರೂ ಸಮರ್ಥನೆಗೊಂಡ ವಿಶ್ವಾಸಿಯು ನೀತಿಯ ಸೇವೆ ಮಾಡುವ ಇತರ ಮಾರ್ಗಗಳನ್ನು ಹುಡುಕುವ ಸಮಯದಲ್ಲಿ ಅದನ್ನು ಇನ್ನು ಪ್ರೀತಿಸುವಾಗ ಮತ್ತು ದೇವ ಕೃಪೆಗೆ ಇನ್ನು ಬೆಲೆ ಕೊಟ್ಟಾಗ್ಯೂ ಹಾಗೂ ಅದನ್ನು ತಡೆ ಹಿಡಿದು ಅದರಲ್ಲಿ ಪ್ರವೇಶಿಸಲು ನಿರ್ಲಕ್ಷಿಸಿದಾಗ್ಯೂ ಅವುಗಳನ್ನು ಪೂರ್ಣವಾಗಿ ಹಿಂತೆಗೆದುಕೊಳ್ಳಲಾಗುವುದಿಲ್ಲ ಸಂತೋಷ ಮತ್ತು ಸಮಾಧಾನಗಳ ಸಂಪೂರ್ಣತೆಯು ಅಂತವರ ಭಾಗವಾಗಲು ಸಾಧ್ಯವಿಲ್ಲ ಅವರು ಸದಾಕಾಲ ಕರ್ತನೆಗೆ ಸಮರ್ಪಿಸುವ ಅವರ ಪೂರ್ಣ ಪ್ರತಿಷ್ಠೆಯು ಒಂದು ವಿವೇಚನಾ ಪೂರ್ವಕವಾದ ಸೇವೆಯಾಗಿರುತ್ತದೆ ಈಗಾಗಲೇ ಹೊಂದಿಕೊಂಡಿರುವ ಪಾಪ ಕ್ಷಮಾಪಣೆಯ ಮೂಲಕವಾದ ಕೃಪೆಯೇ ತರ್ಕ ತರ್ಕಸಮ್ಮ ಅಂಗೀಕಾರವಾಗಿದೆ ಸದ್ಯ ನೋಡ್ಬೇಕ್ರೆ ಯಾವಾಗ ನಾವು ನಮ್ಮ ಒಂದು ಕಾನ್ಸಂಟ್ರೇಷನ್ ಮಾಡ್ಕೊಳೋದಿಲ್ಲ ಕಾನ್ಸಂಟ್ರೇಷನ್ ಮಾಡ್ಕೊಳಕ್ಕೆ ಹಿಂದೆ ಮುಂದೆ ನೋಡಿ ನಾವು ಅಕ್ಕಪಕ್ಕದ ಮರಗಳ ಆಯ್ಕೆ ಮಾಡ್ಕೊಳಕ್ಕೆ ನಾವು ನಿಧೆ ಕಳ್ತಾ ಅಂತೀರೋ ಅವಾಗ ಆ ದೇವರು ನಮ್ಗೆ ವಾಗ್ದಾನ ಮಾಡಿರೋಂತ ಒಂದು ಸಮಾಧಾನ ಶಾಂತಿ ಖಂಡಿತವಾಗೂ ನಮ್ಮ ಹತ್ರ ಏನಾಗಿರಲಿಲ್ಲ ಅದು ಇರೋದಿಲ್ಲ ಅಂತ ನಾವ್ ಏನ್ ಮಾಡ್ತೀವಿ ಸಿಕ್ಕೋದಿಲ್ಲ ಅಂತ ಏನ್ ಮಾಡ್ತೀವಿ ನೋಡ್ತಿದಾರ ಅದಕ್ಕೆ ಆ ಕಾನ್ಸಿಟ್ರೇಷನ್ ಮುಂಚೆ ಇರುವಂಥ ಸ್ಟೇಜ್ ಅಲ್ಲಿ ಆ ಕೃಪೆ ಸಮಾಧಾನ ಶಾಂತಿ ದೇವ್ರ ನಮ್ಗೆ ಖಂಡಿತವಾಗಿ ಮಾಡ್ತಿರ್ತಾರೆ ದಯ ಪಾಲಿಸ್ತಾ ಇರ್ತಾರೆ ಆದರೆ ಯಾವಾಗ ಈ ನಿರ್ಧಾರ ಏನ್ರಿ ನಾವು ದೇವರಿಗೆ ತಮ್ಮ ಜೀವನನ ಸಂಪೂರ್ಣ ಒಪ್ಪಿಸ್ಕೊಡೋದಿಲ್ಲ ಅಂತ ನಿರ್ಧಾರ ಮಾಡ್ತಿರೋ ಅವಾಗ ಏನಾಗ್ತಾರೆ ಅಂತಂದ್ರೆ ಆ ಒಂದು ಆ ದೇವ್ರ ನಮ್ಗೆ ಕೊಟ್ಟಂತ ಒಂದು ಕೃಪೆ ಸಮಾಧಾನ ಶಾಂತಿನ ದೇವರೇ ಮಾಡೋದಿಲ್ಲ ಇನ್ನ ಅಧಿಕವಾಗಿ ಕೊಡೋದಿಕ್ಕೆ ಅದನ್ನ ಕೊಡೋದಕ್ಕೆ ಕಂಟಿನ್ಯೂ ಮಾಡೋದಿಕ್ಕೆ ದೇವರು ಹೋಗೋದಿಲ್ಲ ಅವಾಗ ಏನಪ್ಪಾ ಆಗ್ತಾರೆ ಅಂತಂದ್ರೆ ಏನ್ರಿ ಅದನ್ನ ದೇವರು ವಿತ್ಡ್ರಾ ಮಾಡ್ತಾರೆ ಸೊ ಅದನ್ನ ಇಮ್ಡೇಟ್ ಆಗಿ ತೆಗೆದು ಬಿಡ್ತಾರ ಅಂತಂದ್ರೆ ಖಂಡಿತವಾಗ ಅದು ಇಮ್ನಿಟ್ ಆಗಿ ಏನಾಗೋದಿಲ್ಲ ಅದು ಹೋಗೋದಿಲ್ಲ ಕಾಲ ಕ್ರಮೇಣ ಏನ್ ಅದನ್ನ ದೇವರು ಅದನ್ನ ನಿಧಾನವಾಗಿ ಏನ್ ಮಾಡ್ತಾರ ಅದನ್ನ ಅವ್ರು ಅನುಭವಿಸೋದಿಕ್ಕೆ ಆಗದೆ ರೀತಿಯಲ್ಲಿ ಅವರು ಏನ್ ಮಾಡ್ತಾರೆ ತಮ್ಮ ಜೀವನದಲ್ಲಿ ಮಾಡ್ತಾರ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಂತ ಮಾಡ್ತಾರೆ ಅದ್ ನೋಡ್ಬೇಕ್ರೆ ಇದು ನಿಜವಾದ ಯಾರ್ದು ಅಂತಂದ್ರೆ ಯಾರೋ ಒಂದು ದೇವ್ರು ಹೇಳಂತ ಒಂದು ಏನ್ರಿ ಒಂದು ಚಿಕ್ಕ ಒಂದು ಕೆಲಸ ಅದನ್ನು ಮಾಡೋದಕ್ಕೆ ಏನ್ರ ಮುಂದೆ ಬರ್ತಾರ ಏನಾಗುತ್ತೆ ಕೃಪೆಯ ಸಮಾಧಾನ ಎಲ್ಲ ಏನಾಗುತ್ತೆ ದೇವ್ರದ್ದು ಆಶೀರ್ವಾದಗಳು ಅವ್ರ ಮೇಲೆ ಇರೋದು ಅದ್ರ ಅದ್ಗೆ ಹೇಳ್ತಾರಲ್ಲ ನಿಮ್ಮ ದೇಹಗಳನ್ನ ನೀವು ಸಜ್ಜೀವಾಗ್ ಯಜ್ಞವಾಗಿ ಅರ್ಪಿಸಿ ಅದು ನೀವು ಮಾಡ್ಬೇಕಾಗಿರೋ ಏನ್ರಿ ಒಂದು ಆ ಏನ್ರೀ ವಿವೇಕ ಪೂರ್ವಕವಾದಂತ ಒಂದು ಆರಾಧನೆ ಅಂತ ಹೇಳ್ತಾರೆ ಇಂಗ್ಲೀಷ್ ನೋಡ್ಬೇಕು ರೀಸನಬಲ್ ಸರ್ವಿಸ್ ದಿಸ್ ಇಸ್ ಯುವರ್ ರೀಸನಬಲ್ ಸರ್ವಿಸ್ ಅಂತ ಹೇಳ್ತಾರೆ ಹಂಗ ರೀಸನಬಲ್ ಏನಂದ್ರೆ ದೇವ್ರ ಅತಿ ಹೆಚ್ಚಾಗಿ ಏನ್ ಮಾಡ್ತಲ್ಲ ಕೇಳ್ತಾ ಇಲ್ಲ ತುಂಬಾ ಕನಿಷ್ಠವಾದಂಥದ್ದು ಅದ್ರ ಇದು ಕರೆಕ್ಟ್ ಆಗಿರೋದು ಅಂದ್ರೆ ಯೋಗ್ಯವಾದದ್ದು ಅಂತ ಮಾಡಿದ್ರ ಸೊ ಅದಕ್ಕೆ ಇದನ್ನೂ ಕೂಡ ಮಾಡೋದಕ್ಕೆ ಹೋಗ್ದಿರ ಆದ್ರ ದೇವರು ನಂಗೆ ಕೃಪೆ ಮೇಲೆ ಕೃಪೆ ಇನ್ನ ಕೊಡ್ತಾನೆ ಇರ್ಬೇಕು ಅದನ್ನ ಹಂಗೇನೆ ಕಂಟಿನ್ಯೂ ಮಾಡ್ಕೊಂಡು ಇರ್ಬೇಕು ಅಂತ ಹೇಳೋದಲ್ಲೇ ಯಾವ ಒಂದು ನ್ಯಾಯನೂ ಕೂಡ ಏನಾಗಿಲ್ಲ ಖಂಡಿತವಾಗೂ ಇಲ್ಲ ಅದರ ಪ್ರೀತಿ ಅಂತ ಪ್ರೀತಿಯಂತ ಸಗಳೇ ಏನ್ರೀ ಅದಕ್ಕೆ ನೋಡ್ಬೇಕಾದ್ರೆ ನೂತನ ಸೃಷ್ಟಿಯ ಕರೆ ಅದರ ಅಂದ್ರೆ ಕಾನ್ಸಿಟ್ರೇಷನ್ ತುಂಬಾ ಏನ್ರೀ ಅತಿ ಮುಖ್ಯವಾದದ್ದು ಲೆಕ್ಕ ಹಾಕ್ಬೇಕು ಅದೇ ಏನ ಲೆಕ್ಕ ಹಾಕ್ಬೇಕು ಅಂತ ಏನು ಕೂಡ ಇದೆ ನಾವು ಎಂತ ನಾವು ನೋಡಿದ್ದೇವೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಿರ್ಮಲಾ ಸಿಸ್ಟ್ ಓದ್ಬೋದಾ ಓದ್ತೀನಿ ಬ್ರದರ್ ಅನೇಕರು ಇದೇ ಮನೋಸ್ಥಿತಿಯಲ್ಲಿ ಬಹಳ ವರ್ಷ ಮುಂದುವರಿಯುತ್ತಾರೆ ಆದರೆ ಕೆಲವರು ಲೋಕದ ಮಾರ್ಗದಲ್ಲಿ ಅಲೆದಾಡುತ್ತಾರೆ ಸ್ವಯಂ ನಿರಾಕರಣೆ ಎಂಬ ಸಾಮಾನ್ಯ ದ್ವಾರವನ್ನು ಪ್ರವೇಶಿಸ ಪ್ರವೇಶಿಸದ ಹೊರತು ಅವರಲ್ಲಿ ಯಾರೂ ನೂತನ ಸೃಷ್ಟಿಯ ಸದಸ್ಯರಾಗುವುದಿಲ್ಲ ಅವರನ್ನು ಈ ಸಾಮಾನ್ಯವಾದ ಬಾಗಿಲಿನ ಕಡೆಗೆ ನಡೆಸುವ ಸಲುವಾಗಿ ದೇವರು ಗಣನೀಯವಾದ ಸಮಯದಲ್ಲಿ ಅವರಿಗೆ ದಯಪಾಲಿಸಿದ್ದ ವಿಶೇಷ ಸೌಕರ್ಯಗಳನ್ನು ಕಡಿದು ಹಾಕುವುದಿಲ್ಲ ಆದಾಗ್ಯೂ ಅದನ್ನು ಪ್ರವೇಶಿಸಲು ಅವರು ನಿರಾಕರಿಸುವಲ್ಲಿ ಅವರು ವಾಸ್ತವಿಕವಾಗಿ ಪಾಪದ ಕ್ಷಮಾಪಣೆಯಲ್ಲಿ ಮತ್ತು ಈ ದ್ವಾರದ ವರೆಗೆ ನಡೆಸುವ ಈ ದ್ವಾರದವರೆಗೆ ನಡೆಸುವಲ್ಲಿ ತಾವು ದೇವರ ಕೃಪೆಯನ್ನು ವ್ಯರ್ಥವಾಗಿ ಹೊಂದಿಕೊಂಡಿದ್ದೇವೆಂದು ಅರಿಕೆ ಮಾಡುವವರಾಗಿದ್ದಾರೆ ಯಾಕೆಂದರೆ ಇಂತಹ ಪರಿಸ್ಥಿತಿಯನ್ನು ತಲುಪಿದ ಮೇಲೆ ಅವರು ತಮ್ಮ ಕರೆಯ ಒಂದೇ ನಿರೀಕ್ಷೆಯನ್ನು ತಿರಸ್ಕರಿಸಿದ್ದಾರೆ ಇಲ್ಲವೇ ನಿರ್ಲಕ್ಷಿಸಿದ್ದಾರೆ ದೇವರು ಇಂತಹವರೆಗೆ ತಕ್ಕಂತ ರೀತಿಯಲ್ಲಿ ನೀವು ನನ್ನ ಕೃಪೆಗೆ ಉಳಿದವರಿಗಿಂತ ಹೆಚ್ಚು ಅರ್ಹರಲ್ಲವೆ ನಾನು ನಿಮಗೆ ದಯ ಪಾಲಿಸಿರುವ ಎಲ್ಲಾ ವಿಷಯ ವಿಶೇಷ ಸೌ ಸೌಕರ್ಯ ಮತ್ತು ಸದಾವಕಾಶವನ್ನು ಹಿಂದಕ್ಕೆ ಪಡೆಯುತ್ತೇನೆ ಮತ್ತು ನಾನು ಧರ್ಮಯುಗದಲ್ಲಿ ಎಲ್ಲಾ ಮಾನವ ಜಾತಿಗೆ ನೀಡಲು ಉದ್ದೇಶಿಸಿರುವ ಸೌಕರ್ಯಗಳನ್ನೇ ನೀವು ಸಹ ಹೊಂದಿಕೊಳ್ಳುತ್ತೀರಿ ಆದರೆ ಯಾವುದೇ ವಿಶೇಷ ಸೌಕರ್ಯಗಳಾಗಲಿ ಕರುಣೆಯಾಗಲಿ ಪಾಲನೆಯಾಗಲಿ ಗಮನ ಮುಂತಾದವುಗಳು ಯಾವುದನ್ನು ಯಾವುದೂ ಇನ್ನು ಮುಂದೆ ನಿಮ್ಮ ಪ್ರಸಕ್ತ ಜೀವಮಾನದಲ್ಲಾಗಲಿ ಮುಂಬರ ಬರಲಿರುವ ಜೀವಮಾನದಲ್ಲಾಗಲಿ ಮೊದಲ ಆದ್ಯತೆಯಾಗಿ ನಿಮಗೆ ದೊರೆಯಲಾರದು ಎಂದು ಹೇಳಿದ್ದಿರಬಹುದು ಆದರೆ ಇದನ್ನು ಆತನು ಈ ಕೂಡಲೇ ಮಾಡುವುದಿಲ್ಲ ಅನೇಕರ ಬಗ್ಗೆ ಆತನಿಗೆ ದೀರ್ಘವಾದ ಸಹನೆ ಉಂಟು ಥ್ಯಾಂಕ್ ಯು ಸರ್ ಸೊ ಅದ್ ನೋಡ್ಬೇಕಾರೆ ಇದನ್ನ ದೇವ್ರು ಯಾವಾಗಪ್ಪ ಮಾಡ್ತಾರ ಇಮಿಂಡಾಗಿ ಅಂದ್ರೆ ಇಲ್ಲ ಅದನ್ನ ದೇವ್ರ ಏನ್ ಮಾಡ್ತಾರೆ ಬಹು ತಾಳ್ಮೆಯಿಂದ ಎಲ್ಲಾರು ರಕ್ಷಣೆ ಹೊಂದಬೇಕು ಅಂತಂದ್ಬಿಟ್ಟೆ ದೇವ್ರ ಚಿತ್ತ ಆಗಿರ್ಬೇಕಾರೆ ದೇವ್ರ ವಿಚಾರದಲ್ಲಿ ಮಾಡ್ತಾರೆ ತುಂಬಾ ಬಹು ತಾಳ್ಮೆಯಿಂದ ಏನ್ ಮಾಡ್ತಾರೆ ತುಂಬಾ ವೇಟ್ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗೆ ತುಂಬಾ ವರ್ಷ ಆದ್ರೂ ಈ ಒಂದು ಸ್ಟೇಜ್ ಬರ್ದಿರ್ಬೇಕಾರೆ ದೇವ್ರ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಅದನ್ನ ಏನ್ ಮಾಡ್ತಾರೆ ಅದನ್ನ ಆ ಒಂದು ಫೇವರ್ನ ದೇವ್ರ ಏನ್ ಮಾಡ್ತಾರೆ ನಾ ಕಟ್ ಆಫ್ ಮಾಡ್ಬಿಡ್ತಾರೆ ಅದ್ಗೆ ನೋಡ್ಬೇಕು ನಾವ್ ಏನಪ್ಪಾ ನೋಡ್ತೀರಿ ಅಂತಂದ್ರೆ ಈ ಒಂದು ಪ್ರಿವಿಲೇಜ್ ಏನಪ್ಪಾ ಪ್ರಿವಿಲೇಜ್ ದೇವರ ಒಂದು ಮಾರ್ಗದಲ್ಲಿ ನಡೆಯಂತ ಒಂದು ಆಶೀರ್ವಾದ ಅದು ಒಂದು ಲಿಮಿಟೆಡ್ ಟೈಮ್ ಏನಾಗಿರೋದು ಇರೋದು ವಿಸ್ವಾರ್ಥಿಗೆ ನೋಡ್ಬೇಕಂದ್ರೆ ಹೇಳ್ತಾರಲ್ಲ ಇದೇ ನಿಮ್ಮ ಒಂದು ಏನ್ತಾರೆ ಒಂದು ಒಂದು ಒಳ್ಳೆ ಕಾಲ ಇದೇ ನಿಮ್ಮ ಒಂದು ಯುಗ ದಿಸ್ ಇಸ್ ದ ಡೇ ಅಹ್ ಅಂತ ಹೇಳ್ತಾರಲ್ಲ ಸೊ ಆ ಒಂದು ಸಮಯದಲ್ಲಿ ಅದನ್ನ ನಾವೇನ್ ಮಾಡ್ಬೇಕು ಅದನ್ನ ಉಪ್ಯೋಗಿಸ್ಕೊಬೇಕಲ್ಲರ ಸೊ ವೀನ್ವಾಗಿಯಾಗೆ ದೇವರು ಕೃಪೆ ಏನ್ ಹೋಗ್ಬಿಡ್ತಾವ ವ್ಯರ್ಥವಾಗಿ ನಾವು ಯೂಸ್ ಮಾಡ್ಕೊಂಡ್ಕೋಬಾರ್ದು ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಏನ್ ಮಾಡ್ತಾರೆ ಬಹು ದೀರ್ಘಕಾಲ ವೇಟ್ ಮಾಡಿ ಏನ್ ಮಾಡ್ತಾರೆ ಅವ್ರ ಹತ್ರ ಆ ಒಂದು ಸ್ಪೆಷಲ್ ಒಂದು ಫೇವರ್ ಏನ್ ಮಾಡ್ತಾರೆ ತೆಗೆದು ಬಿಡ್ತಾರೆ ಅಲ್ರ ಏನಪ್ಪಾ ಹೇಳ್ತಾರೆ ದೇವ್ರು ಅಂತಂದ್ರೆ ಯಾಕೆ ಅಂತಂದ್ರೆ ಯಾವಾಗ ಇವ್ರ ಮನ್ಸಲ್ಲಿ ನಿರ್ಧಾರ ಮಾಡ್ತಾರೋ ನಾನು ದೇವ್ರಿಗೆ ಒಪ್ಪಿಸ್ಕೊಡ್ಬಾರ್ದು ಅಂತ ಅಂದ್ಬಿಟ್ಟು ದೇವ್ರ ಏನಪ್ಪಾ ಮಾಡ್ತಾರೆ ಅಂತ ನೋಡ್ಬೇಕ್ರೆ ಅವ್ರಿಗೆ ಕೊಟ್ಟಿರೋಂತ ಎಲ್ಲಾ ಆಶೀರ್ವಾದ ಕೃಪೆಗಳನ್ನ ದೇವ್ರೇನ್ ಮಾಡ್ತಾರೆ ಒಂದೇ ಏನ್ ಮಾಡ್ತಾರೆ ಅದನ್ನ ತೆಗಿತಾರೆ ಅಲ್ದರ ಅವಾಗ ಹೇಳ್ತಾರೆ ಹೇಳ್ತಾರಂದ್ರೆ ನೋಡಪ್ಪ ಇಷ್ಟೊಂದ್ರೆ ನಿನ್ ಕೃಪೆ ಕೊಟ್ಟೆ ಏನಕ್ಕೆ ಅಲ್ಲಿ ನಿನ್ನ ನಿನ್ನ ದೇಹಗಳನ್ನ ಏನ್ ಮಾಡ್ತಾರೆ ದೇವ್ರಿಗೆ ಸಜೀವ ಯಜ್ಞವಾಗಿ ಅರ್ಪಿಸ್ತೀಯ ಅಂತ ಅಂದ್ಬಿಟ್ಟು ನಾನು ಕೊಟ್ಟೆ ಆದ್ರೆ ನೀನು ಇಷ್ಟೆಲ್ಲ ಕೃಪೆ ಕೊಟ್ಟು ಏನ್ರಿ ನನ್ನ ಮಾತು ಇನ್ನೂ ಅಧಿಕವಾಗಿ ವಿಧಿಯನ್ ನೀನು ಅಂತ ಮನ್ಸು ಮಾಡ್ದರ ಕಾರಣ ನಾನೇನ್ ಮಾಡ್ತೀನಿ ಇದನ್ನ ನಾನು ತೆಗೆದು ಬಿಡ್ತೀನಿ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ದೇವ್ರು ಹೇಳ್ತಾರಲ್ಲ ಸೊ ಏನಿಕ್ಕಾಗಿ ತೆಗಿತಾರೆ ದೇವ್ರು ಅಂತ ನೋಡ್ಬೇಕಾದ್ರೆ ಏನಕ್ಕಾಗಿ ಆ ಕೃಪೆನ ತೆಗೆದ್ಬಿಡ್ತಾರೆ ಅಂತಂದ್ರೆ ಎಲ್ಲಾ ಸಾಮಾನ್ ಹೋಗ್ತಂತಲ್ಲ ಮನುಷ್ಯಗಳಿಗೂ ಕೊಟ್ಟಿಂತ ಸೇಮ್ ಕೃಪೆನ ಏನ್ ಮಾಡ್ತಾರೆ ದೇವ್ರು ಇವಾಗ ಕೊಡೋದಿಲ್ಲ ಕ್ರಿಸ್ತನ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಯಾಕಂದ್ರೆ ಆ ದೇವ್ರು ಕೊಟ್ಟಂತ ಈಗಿನಂತ ಕರ್ವೇ ಕ ಒಂದು ಕಾಲ್ನ ನಾವು ಒಂದು ಗೌರವ ಕೊಡದಿರೋದ್ರಿಂದ ದೇವ್ರು ಹೇಳ್ತಾರೆ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾ ಮನುಷ್ಯರು ಸಾಮಾನ್ಯ ಬರ್ಬೇಕಾದ್ರೆ ನೀವೇನ್ ಮಾಡ್ಬೋದು ಅವಾಗ ಕೂಡ ನೀವೇ ಮಾಡೋದು ಎದ್ ಬರ್ಬೋದು ಅಂತಮ್ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಸೊ ಅದಕ್ಕೆ ಯಾವ ರೀತಿ ಅಂತಂದ್ರೆ ಇಷ್ಟು ದಿನ ಏನೆಲ್ಲ ಒಂದು ಆಶೀರ್ವಾದಗಳು ಏನ್ರಿ ಒಂದು ರಕ್ಷಣೆ ಆಗಿರ್ಬೋದು ಪ್ರಾರ್ಥನೆ ಮಾಡೋದು ಕೇಳಂತರಾಗಿರ್ಬೇಕು ಅಥವಾ ಪಾಪದ ಕ್ಷಮಾಪನೆ ಇರ್ಬೋದು ಎಲ್ಲಾ ವಿಚಾರಗಳು ಅದೆಲ್ಲ ಮುಂದ್ಬಿಟ್ಟು ಕೊಟ್ಟಿರ್ತ ದೇವರೇ ಮಾಡ್ತಾರೆ ತೆಗೆದ್ ಹಾಕ್ಬಿಡ್ತಾರೆ ಅಲ್ರಿ ಅದಕ್ಕೆ ನಾವು ಇಲ್ಲಿ ದೇವರ ಒಂದು ಜಜ್ಮೆಂಟ್ ಏನ್ ಮಾಡ್ಬೋದು ನಾವು ನೋಡಬಹುದು ಅದರ ದೇವ್ರ ಒಂದು ತಾಳ್ಮೆನಾ ನೋಡಬಹುದು ಈ ತಾಳ್ಮೆನ ದೇವ್ರೇ ಇಮ್ಮೆಟ್ಟಿಗೆ ಏನ್ರಿ ಅದನ್ನ ಆ ಡಿಸ್ಫೇವರ್ ತೆಗೆದಿಕ್ ಹೋಗಲ್ಲ ನಾವು ಏಷ್ಯಾ ಐದನೇ ದೇಹದಲ್ಲಿ ಓದ್ಬೇಕಾರೆ ಇಸ್ರೇಲ್ ನ ಒಂದು ಸುಂದರವಾದಂತ ಒಂದು ದ್ರಾಕ್ಷ ತೋಟಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕಂಪೇರ್ ಮಾಡ್ತಾರೆ ಅದರ ಸೊ ಇಸ್ರೇಲ್ ಅಂತ ಒಂದು ಸುಂದರವಾದಂತ ದ್ರಾಕ್ಷ ತೋಟಕ್ಕೆ ದೇವ್ರ ಏನಪ್ಪಾ ಮಾಡ್ತಾರೆ ಅಂದ್ರೆ ಅದಕ್ಕೆ ಬೇಲಿ ಹಾಕಿ ಅದನ್ನ ಕಲ್ಲುಗಳೆಲ್ಲ ಎತ್ತಾಕಿ ಅಲ್ಲಿ ಒಂದು ತುಂಬಾ ವಂಡ್ರ್ಫುಲ್ ಅಂದ್ರೆ ತುಂಬಾ ಬೆಳೆ ಉಳ್ಳಂತ ಒಂದು ದ್ರಾಕ್ಷೆ ಒಂದು ಬಳ್ಳಿಗಳನ್ನೆಲ್ಲ ನೆಟ್ಟಿ ಅದಕ್ಕೆ ಏನಂತಾರೆ ಒಂದು ಗೋಪುರನ ಕಟ್ಟಿ ಇದೆಲ್ಲ ಏನ್ ಮಾಡ್ತಾರೆ ವ್ಯವಸ್ಥೆ ಕೊಡ್ತಾರೆ ಎಲ್ಲಾ ರೀತಿ ಒಂದು ರಕ್ಷಣೆ ಕೊಡ್ತಾರೆ ಏನಕ್ಕೆ ಅಂತಂದ್ರೆ ಒಳ್ಳೆ ಫಲಗಳನ್ನ ತರಲಿ ಅಂತ ಆದರೆ ನೋಡೋದಂದ್ರೆ ಆ ಒಂದು ದ್ರಾಕ್ಷ ಬಳ್ಳಿ ಬಂದ್ಬಿಟ್ಟು ಒಳ್ಳೆ ಫಲಗಳನ್ನ ತರೋದ್ ಬದ್ಲಾಗಿ ಏನಪ್ಪ ತಂದ್ಬಿಡ್ತು ಅಂತ ವಾಕ್ಯದ ನೋಡ್ತೀನಿ ಅಂತಂದ್ರೆ ಅದು ಕಹಿಯಾದ ಒಂದು ಎಂತಾರೆ ಒಂದು ಆ ದ್ರಾಕ್ಷಿಗಳನ್ನ ತಂತು ಅಂತ ನೋಡ್ತೀರಿ ನೋಡಿ ಆ ಏಷಯ ಐದು ಎರಡು ಅವನು ಅದನ್ನು ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದು ಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಚನ್ನು ಕಟ್ಟಿ ದ್ರಾಕ್ಷಿಯ ತೋಟ ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು ತೋಟವು ಒಳ್ಳೆ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿದ್ದು ಹೊಲಸ ಹಣ್ಣನ್ನು ಬಿಟ್ಟಿತ್ತು ಇವಾಗ ಅದಕ್ಕೆ ಏನ್ ಜಜ್ಮೆಂಟ್ ಕೊಡ್ಬೋದು ಅದಕ್ಕೆ ದೇವರ ಏನ್ ಮಾಡ್ತಾರೆ ಎರಡು ನಿವಾಸಿಗಳೇ ಕೇಳ್ರಿ ಈಗ ನೀವೇ ಕೊಡಿ ನನಗೂ ಮತ್ತೆ ಈ ದ್ರಾಕ್ಷಿ ತೋಟಕ್ಕೆ ನಡುವೆ ಕೊಡಿ ಅಂತ ಕೇಳ್ತಾರೆ ಏನ್ ಮಾಡ್ಬೋದು ಅಂತಂದ್ರೆ ನಾನು ಒಳ್ಳೆ ದ್ರಾಕ್ಷ ಒಂದು ಫಲಗಳನ್ನ ಎದುರು ನೋಡ್ದವಾಗ ಒಂದು ಕೆಟ್ಟದ ಹೊಲಸಾಗಿರೋಂತ ದ್ರಾಕ್ಷ ಪಲ್ಯಗಳನ್ನ ಕೊಡ್ತಾರೆ ಇದು ನಾನು ಏನು ಇದ್ರೆ ಏನ್ ಮಾಡ್ಬೋದು ಅಂತ ಕೇಳ್ಬೇಕಾರೆ ನೋಡಿ ದೇವ್ರ ಏನು ಉತ್ತರ ಕೊಡ್ತಾರೆ ಐದನೇ ವಚನದಲ್ಲಿ ಹ ನನ್ನ ತೋಟವನ್ನು ಏನು ಮಾಡುವೆನೋ ಈಗ ನಿಮಗೆ ತಿಳಿಸುವೆನು ಕೇಳಿರಿ ಅದರ ಬೇಲಿಯನ್ನು ಕೀಳುವೆನು ದನವು ಅದನ್ನು ಮೇಯ್ದು ಬಿಡುವುದು ಅದರ ಗೋಡೆಯನ್ನು ಕೆಳವಿ ಹಾಕುವೆನು ಅದು ತುಳಿದಾಟಕ್ಕೆ ಈಡಾಗುವುದು ಅದನ್ನು ಹಾಳು ಮಾಡುವೆನು ಯಾರು ಕುಡಿ ಕತ್ತರಿಸಿ ಹಾಗೆ ಮಾಡುವುದಿಲ್ಲ ಅಗತ್ಯ ಅಗತ್ಯ ಮಾಡುವುದಿಲ್ಲ ಅದರಲ್ಲಿ ಮುಳ್ಳು ಗಿಳ್ಳು ಬೆಳೆದು ಹೋಗುವುದು ಮತ್ತು ಅದರ ಮೇಲೆ ಮಳೆ ಸುರಿಸಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು ಹೌದ್ರ ಏನಪ್ಪಾ ಮಾಡಿಗಳನ್ನ ತೆಗೆದ್ಬಿಡ್ತಾರೆ ದನ ಕುರಿಗಳನ್ನ ಮೇಯ ರೀತಿಲಿ ಬಿಟ್ಬಿಡ್ತಾರೆ ಅಲ್ದರ ಆಮೇಲೆ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಏನ್ರಿ ಮುಳ್ಳುಗಳು ಬರೋ ತರ ಮಾಡ್ತಾರೆ ಅಲ್ದರ ಮಳೆ ಬೀಳದ ರೀತಿಯಲ್ಲಿ ಮಾಡ್ತಾರೆ ಇವೆಲ್ಲ ಬಂದ್ಬಿಟ್ಟು ನೋಡ್ಬೇಕಾದ್ರೆ ಏನ್ರಿ ಆತ್ಮಿಕ ಅರ್ಥಗಳು ಇದೆ ಅದರ ನಿಜವಾದ ದ್ರಾಕ್ಷ ಬಳ್ಳಿ ಯಾರು ಅದರ ನಿಜವಾದ ದ್ರಾಕ್ಷ ಬಳ್ಳಿ ಅದ್ರಲ್ಲಿ ನಾವೇನಾಗಿದ್ದೀವಿ ಒಂದ್ ಕೊಂಬೆಗಳಾಗಿದ್ರಿ ಅಲ್ದರ ಅಂದ್ರೆ ನಾವು ಕೂಡ ದೇವರ ದೃಷ್ಟಿಯ ಒಂದು ದ್ರಾಕ್ಷ ತೋಟ ಅಲ್ವರ ಇವಾಗ ಇಸ್ರೇಜಗಳ ಕೊಟ್ಟಂತ ಒಂದ್ ರಕ್ಷಣೆ ನಮ್ಗೆ ಏನ್ ಮಾಡ್ತಾರೆ ರಕ್ಷಣೆ ಕೊಡ್ತಾರೆ ಏನು ದೇವ ದೂತರ ಒಂದು ರಕ್ಷಣೆ ಅಲ್ದರ ಪರ್ಲೋಕ್ತಂತ ಎಲ್ಲ ದೂತ್ರಗಳನ್ನ ಎಲ್ಲಿ ಕೆಲ್ಸಕ್ಕೆ ಹಾಕಿದಾರೆ ದೇವರು ಇಲ್ಲಿ ಭೂಲೋಕಕ್ಕೆ ಏನ್ ಮಾಡಿದ್ದಾರೆ ನಮ್ಮ ರಕ್ಷಣೆಗಾಗಿ ಅದರ ಹೇಳ್ತಾರಲ್ಲ ಬರ್ಲೋ ಎಲ್ಲಾ ದೂತ್ರುಗಳು ಬರ್ಲೋ ಎಲ್ಲಾ ದೂತ್ರಗಳು ಹುಳಿಗಳ ಆತ್ಮಗಳೇ ಅಂತ ಹೇಳ್ತಾರಲ್ಲ ಹೀಬ್ರೂಸ್ ಒಂದು ಹದ್ನಾಲ್ಕಲ್ಲಿ ಅಂದ್ರೆ ನಮ್ಮ ಒಂದು ರಕ್ಷಣೆಗಾಗಿ ಎಲ್ಲಾ ಮಾಡೋ ಮಾಡುದು ನಮ್ಗೆ ಇಲ್ಲಿ ಕಳ್ಸಿದ್ದಾರೆ ಅದರ ಏನಕ್ಕೆ ಏನಕ್ಕೆ ತಮ್ಗೆ ಮಳೆ ಬೀಳಿಸ್ತಾರೆ ಮಳೆ ಅಂತ ಆಶೀರ್ವಾದಗಳು ಕೃಪೆಗಳು ನಾವ್ ಪ್ರಾರ್ಥನೆ ಮಾಡ್ ಮಾಡೋ ಪ್ರಾರ್ಥನೆ ಕಿವಿ ಕೊಟ್ಟಿ ಕೇಳೋಂಥದ್ದು ನಮ್ಗೆ ಬೇಕಂತ ಎಲ್ಲಾ ಅವಶ್ಯಕತೆಗಳು ಮಾಡಿ ನೋಡ್ಕೊಳ ಆ ದ್ರಾಕ್ಷಿ ತೋಟಕ್ಕೆ ಏನ್ ಬೇಕು ಗೊಬ್ಬರ ಬೇಕಾ ನೀರ್ ಬೇಕಾ ಸುರಿಮ್ ಬೇಕಾ ಎಲ್ಲಾ ಏನೆಲ್ಲಾ ಬೇಕೋ ಆ ಒಂದು ತೋಟಕಾರ ಯಜಮಾನ ಏನ್ ಮಾಡ್ತಾರೆ ಒದಸ್ಕೊಡ್ತದೆ ಅದೇ ತರ ನಮ್ಮ ತಂದೆಯ ದೇವರು ನಮ್ ಜೀವಿತದಲ್ಲಿ ಏನ್ ಬೇಕೋ ಎಷ್ಟ್ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಯಾರು ಒದಸ್ಕೊಡ್ತಾರೆ ದೇವ್ರು ಏನ್ ಮಾಡ್ತಾರೆ ಒದಸ್ಕೊಡ್ತಾರೆ ಏನಂತ ಇದ್ರ ನೋಡ್ತಾರೆ ಇವೆಲ್ಲ ಕೊಟ್ಟಿದ್ಮೇಲೆ ಅಂತಂದ್ರೆ ನಮ್ಮ ಹತ್ರ ಫಲಗಳನ್ನ ಇದ್ರು ನೋಡ್ತಾರೆ ಏನ್ ಫಲಗಳು ಪವಿತ್ರ ಆತ್ಮನ ಫಲಗಳು ಏನ್ ಮಾಡ್ತಾರೆ ಏನ್ ನೋಡ್ತಾರೆ ನಾವ್ ಪವಿತ್ರ ಆತ್ಮನ ಫಲಗಳನ್ನ ಕೊಡ್ತೀರಾ ಕಹಿಯಾದ ಒಂದು ಫಲಗಳು ವಲ್ಸಾದಂತ ಒಂದು ಫಲಗಳನ್ನ ಕೊಟ್ರೆ ದೇವ ದೃಶ್ಯ ಅಸಹ್ಯವಾಗಿರಂತ ಪಲ್ಲಗಳನ್ನ ಕೊಟ್ಟಾವಾಗ ಏನ್ ಹೇಳ್ತಾರೆ ನೋಡಪ್ಪ ಇಷ್ಟೆಲ್ಲ ರಕ್ಷಣೆ ಕೊಟ್ಟು ಇಷ್ಟೆಲ್ಲ ನನ್ನ ಗೌರವ ಕೊಟ್ಟು ಇಷ್ಟೆಲ್ಲಾ ಒಂದು ಕೃಪೆ ಕೊಟ್ಟಿ ನಡೆಸಿದ್ದಕ್ಕೆ ಈ ಒಂದು ಬೆಲೆ ಕೊಟ್ರೆ ನಾನು ಏನ್ ಮಾಡ್ಬೇಕು ನೀವು ಹೇಳಿ ಅಂತ ಏನ್ ಮಾಡ್ತಾರಲ್ಲೇ ಅಲ್ಲಿ ಹೇಳ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾರಂದ್ರೆ ಏನ್ರಿ ಫಸ್ಟ್ ಬೆಲೆ ತೆಗ್ದಾಕಿ ಅಂದ್ರೆ ದೇವದೂತರ ರಕ್ಷಣೆನ್ ಫಸ್ಟ್ ತೆಗ್ದಾಕಿ ಎಲ್ಲ ವಿಪತ್ತುಗಳೇ ಮಾಡಿ ಕಳಿಸಿ ಅದಕ್ಕೆ ಏನ್ರಿ ಏನ್ ಬರ್ತಂತೆ ಮೋಡಗಳನ್ನ ತೆಗ್ದಾಕಿ ಮಳೆ ಬರ್ದಿತಿ ಮಾಡಿ ಅಂತ ನಿಮ್ಮ ನಿಂಗು ಕಷ್ಟ ಕಷ್ಟ ಮೇಲೆ ಕಷ್ಟ ಕಷ್ಟಗಳ ಮೇಲೆ ಕಷ್ಟ ತೊಂದರೆಗಳ ಮೇಲೆ ತೊಂದರೆ ತೊಂದ್ರ ಮೇಲೆ ತೊಂದರೆ ಮಾಡಿ ನೀವು ನೀವು ಕಳಿಸಿ ಯಾಕೆ ಅಂದ್ರೆ ಅವ್ರ ಮನಸಲ್ಲಿ ತನ್ನ ಒಂದು ಜೀವನನ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು ಅಂತೇನಿಲ್ಲ ಒಂದು ಇಲ್ಲ ಅದರ ಸತ್ಯಕ್ಕಾಗೆ ಮುಖ್ಯತ್ವ ಇಲ್ಲ ಅದರ ಸೊ ಸತ್ಯಕ್ಕಾಗೆ ದೇವ್ರಿಗೆ ತನ್ನ ಜೀವನ ಒಪ್ಪಿಸ್ಕೊಡ್ಬೇಕು ಅಂತ ಒಂದು ಮುಖ್ಯತ್ವ ಇಲ್ದಿರೋದ್ರಿಂದ ದೇವರಾಜ ಮತ್ತೆ ನೀತಿನ ಫಸ್ಟ್ ಸೌಕಾಪಟ್ಟಿ ಹುಡುಗಿರೋ ಕಾರಣದಿಂದ ಏನ್ ಹೇಳ್ತಾರೆ ಅವ್ರನ್ನ ಬಂದ್ಬಿಟ್ಟು ಒಂಥರ ಹೊಲ್ಸಾದಂತ ಫಲಗಳು ಈ ತರ ಮಾಡಿ ಅಂತ ಹೇಳ್ತಾರೆ ಧನಗಳ ಮೈ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾರೆ ನೆಪ ರಾಜ ರಾಜ ದೇವ್ರ ಮುಂದೆ ದುರಾಂಕಾರದ ನನ್ಕೊಂಡ್ ಅವಾಗ ಏನ್ ಮಾಡ ದೇವ್ರ ಒಂದ್ ಎಲ್ಪ್ ಕಳಿಸಿದ್ರ ಅದರ ಅರಣ್ಯಕ್ಕೆ ಕಾಡಲ್ಲಿ ಏಳು ವರ್ಷ ಕಾಡುತ್ತಾ ಒಂದು ಪ್ರಾಣಿ ತರ ಏನ್ ತಿಂತಾರ ಅವ್ರ ಹುಲ್ನ ತಿಂತಾರೆ ಅದರ ಮೈ ಎಲ್ಲ ಕೂಲ್ ಬೆಳ್ಕೊಂಡ್ಬಿಡ್ತಾರೆ ಉಗ್ರನೆಲ್ಲ ಬೆಳ್ಕೊಂಡ್ಬಿಡ್ತಾರೆ ಅಂತಾರೆ ಆಮೇಲೆ ಕೊನೆಗೆ ತಂದ್ ಮಾಡಂತ ಒಂದ್ ತಪ್ಪು ರಿಲೇಜ್ ಮಾಡಲ್ಲೇ ದೇವ್ರ ಕಡೆ ತಿರುಗ್ದವಾಗ ದೇವ್ ಏನ್ ಮಾಡ್ತಾರೆ ಅವನು ಪುನಃ ಸ್ಥಿತಿನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ವಾಪಸ್ ಕೊಡ್ತಾರೆ ಇದೇ ತರ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸುರ ನೋಡ್ಬೇಕಾದ್ರೆ ಏನ್ರಿ ಯಾವಾಗ ಕಾನ್ಸ್ಟಿಟ್ಯೂಷನ್ ಮಾಡ್ ಡಿಸೈಡ್ ಮಾಡ್ತಿರೋ ದೇವ್ರು ಒಂದ್ ಲೆವೆಲ್ ಅವ್ರಿಗೆ ವೈಟ್ ಮಾಡಿ ಏನ್ ಮಾಡ್ತಾರೆ ಆಮೇಲೆ ಆ ಒಂದ್ ದೇವ್ರು ಕೊಟ್ಟಂತ ಎಲ್ಲಾ ಕೃಪೆಗಳೇನ್ ಮಾಡ್ತಾರೆ ಅವನ್ನ ತೆಗೆದು ಹಾಕ್ಬಿಡ್ತಾರೆ ಯಾಕಂದ್ರೆ ದೇವ್ ಕೃಪೆನ ಹೊಂದ್ಕೊಂಡು ಲೋಕದಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡ್ದವ್ರಿಗೆ ದೇವ್ರ ಏನ್ ಮಾಡ್ತಾರೆ ಲೋಕದಲ್ಲಿ ಇದ್ಬಿಡು ಲೋಕ ಜೊತೆಗೆ ಬಾ ಅಂತ ಮಾಡ್ತಾರೆ ಅವ್ನ ಅವನ ಕೈ ಬಿಟ್ಬಿಡ್ತಾರಾ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನಾ ಕರ್ತನ ವಾಕ್ಯದ ಅಧಿಕವಾದ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಉದಾಹರಣೆಗೆ ಎಲ್ಲಾ ಸಂಗತಿಗಳು ಒಟ್ಟಾಗಿ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿಯೇ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂಬ ಭರವಸೆಯ ಮಾತುಗಳು ಕೇವಲ ದೇವರ ಕೃಪೆಯನ್ನು ಹೊಂದಿದವರಿಗೆ ಮತ್ತು ಸ್ವಯಂ ನಿರಾಕರಣೆ ಎಂಬ ಸಾಧಾರಣವಾದ ದ್ವಾರಕ್ಕೆ ನಡೆಸಲ್ಪಟ್ಟವರಿಗೆ ಮತ್ತು ಅದರೊಳಗೆ ಪ್ರವೇಶಿಸಿದವರಿಗೆ ಮಾತ್ರವೇ ಅನ್ವಯಿಸುವುದು ಯಾಕೆಂದರೆ ಅಂಥವರು ಮಾತ್ರವೇ ತಮಗಿಂತ ಹೆಚ್ಚಾಗಿ ಉನ್ನತ ಮಟ್ಟದಲ್ಲಿ ದೇವರನ್ನು ಪ್ರೀತಿಸುತ್ತಾರೆ ಎಲ್ಲಾ ಸಂಗತಿಗಳು ಅವರವು ಯಾಕೆಂದರೆ ಅವರು ಕ್ರಿಸ್ತನವರು ಕ್ರಿಸ್ತನು ದೇವರವನು ಅವರು ಕ್ರಿಸ್ತನ ಶಾಲೆಯನ್ನು ಪ್ರವೇಶಿಸಿದ್ದಾರೆ ಮತ್ತು ಅವರಲ್ಲಿರುವ ಜೀವನದ ಎಲ್ಲಾ ಬೋಧನೆಗಳು ಪ್ರೋತ್ಸಾಹಗಳು ಮತ್ತು ಶಿಸ್ತುಗಳು ಅದರಂತೆಯೇ ಅಂತಿಮವಾಗಿ ದೇವರ ರಾಜ್ಯದ ಸಿದ್ಧತೆಗೆ ಪ್ರಭಾವ ಬೀರುತ್ತವೆ ಆದರೆ ಅಂತಹ ಬೋಧನೆಗಳು ಮತ್ತು ಆಶೀರ್ವಾದಗಳ ಪಾಠಗಳು ಆ ಶಾಲೆಯನ್ನು ಪ್ರವೇಶಿಸಲು ನಿರಾಕರಿಸಿದವರಿಗಲ್ಲ ಅವರು ಮಹಾಬೋಧಕನ ಚಿತ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಡಲು ನಿರಾಕರಿಸುವರು ನೆಕ್ಸ್ಟ್ ಓದ್ಲ ಥ್ಯಾಂಕ್ ಯು ಯು ಸದ್ಯ ನೋಡ್ಬೇಕಾದ್ರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ದೇವ್ರು ಸತ್ಯವೇದ್ಯದಲ್ಲಿ ಮಾಡಿದ ಅನೇಕ ವಾಗ್ದಾನಗಳು ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತದ ಎಲ್ಲವೂ ಏನ್ರಿ ಆತನನ್ನು ಪ್ರೀತಿಸೋರ ಹಿತಕ್ಕಾಗೆ ಒಳ್ಳೇದ್ಗಾಗಿ ನಡೀತದೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರಿದ್ದಾರೆ ರೋಮಪುರದಲ್ಲಿ ಎಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರೇ ಅಂದ್ರೆ ಆಲ್ ಥಿಂಗ್ಸ್ ವರ್ಕ್ ಟುಗೆದರ್ ಫಾರ್ ಗುಡ್ ಫಾರ್ ದೋಸ್ ಲವ್ ಗಾಡ್ ಅಂತ ಅಂದ್ರೆ ಎಲ್ಲವನ್ನೂ ದೇವ್ರ ಏನ್ ಮಾಡ್ತಾರೆ ಒಳ್ಳೇದ್ಗಾಗೆ ಮಾರ್ಪಾಡು ಮಾಡ್ತಾರಂತೆ ಯಾರಿಗಪ್ಪಾ ಮಾರ್ಪಾಡ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಇದು ಎಲ್ಲರಿಗೂ ಮಾಡೋದಿಲ್ವಂತೆ ಆತನನ್ನು ಪ್ರೀತಿಸೋರ್ಗೆ ಆತನನ್ನು ಪ್ರೀತಿಸೋರ್ ಅಂದ್ರೆ ಮೀನಿಂಗು ಇನ್ನೇ ದೇವ್ರೇ ದೇವ್ರೆ ಅಂತ ಹೇಳೋದಲ್ಲ ಪ್ರೀತಿ ಮಾಡೋರು ಏನ್ ಮಾಡ್ತಾರೆ ವಾಕಿರ್ ಪಕ್ಕ ಏನ್ ಮಾಡ್ತಾರೆ ಅಲ್ಲಿ ನಡ್ಕೊಂತಾರೆ ಅದರ ಅದ್ಗೆ ಹೇಳ್ತಲ್ಲ ಎಸ್ ಕ್ರಿಸ್ತು ಪೇತ್ರಿಂಗ್ ಹೇಳ್ತಲ್ಲ ನಿನ್ನ ಪ್ರೀತಿ ಮಾಡ್ತೀಯಾ ಕುರಿಗಳ್ ಏನ್ ಮಾಡೋದ್ ನಿನ್ನ ಮೈಸೂ ಅದರ ನಮ್ಗೆ ಹೇಳೋದೇನಂದ್ರೆ ಕುರಿಗಳನ್ನ ಮೈಸು ಅಂತ ಹೆಮ್ಮೆ ನಿಂಗ ಅಲ್ವರ ಚೆನ್ನಾಗಿ ಬೆಳೆಸು ಅದ್ ಬೆಳೆಸ್ಬೇಕಾದ್ರೆ ನೀವೇನಾಗಿರ್ಬೇಕು ಫಸ್ಟ್ ಆಫ್ ಆಲ್ ರೆಡಿ ಆಗಿರ್ಬೇಕು ಅದರ ವಾಕ್ಯ ಬೇರೂರ್ ಏನಾಗಿರ್ಬೇಕು ನಿಂತಿರ್ಬೇಕು ಅದರ ಅದ್ ನೋಡ್ಬೇಕಾರೆ ತ್ಯಾಗ ಮಾಡು ಅಲ್ವರ ಒಂದ್ ಕುರಿಗಳ್ ಮೈಸೂ ಅಂತ ಕೆಲಸ ಅಂದ್ರೆ ಈಜಿನ ದನಕರಿಗಳ ಮೈಸದು ಏನ್ ಎಲ್ಲ ಕೆಲಸ ಬಿಟ್ಬಿಟ್ಟು ಎಲ್ಲ ಯಾರ ಮೇಲೆ ಗಮನ ಇಟ್ಟಿರ್ಬೇಕು ಆ ದನಕರಿಗಳ ಮೇಲೆ ಎಂತ ಗಮನ ಇಟ್ಟಿರ್ಬೇಕು ಅದನ್ನೇ ನೋಡ್ತಾ ಇರ್ಬೇಕು ಏನೋ ಬಂದು ಇಚ್ಕೊಂಡ್ ಹೋಗ್ಬಿಡ್ತಾರ ಈಗೇನ್ ತೊಂದರೆ ಬಿಡ್ಬಿಡ್ತಾ ಒಳ್ಳೆ ಆಹಾರ ಸಿಗ್ತಾ ಇದ್ಯಾ ಇಲ್ಲ ಇಲ್ಲಿ ಸಿಕ್ಕಿಲ್ಲ ಬೇರೆ ಜಾಕ ಏನ್ ಮಾಡ್ಕೊತ ಕರ್ಕೊಂಡು ಕರ್ಕೊಂಡ್ ಹೋಗ್ಬೇಕು ಈ ಒಂದು ಕೆಲಸ ಯಾರಪ್ಪ ಕೆಲಸ ಕುರುಬನ ಕೆಲಸ ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ಸಂಪೂರ್ಣವಾಗಿ ಪ್ರೀತಿ ಮಾಡೋದೇನಾದ್ರೆ ದೇವ್ರಿಗೆ ಸಾಕ್ರಿಫೈಸ್ ಮಾಡೋಂತ ಒಂದ್ ಕ್ಯಾರೆಕ್ಟರ್ ಈ ತರ ಯಾರಪ್ಪ ಮಾಡ್ತಾರೋ ಅವ್ರ ಜೀವಿತಲ್ ಮಾತ್ರನೇ ಎಲ್ಲವೂ ಏನಾಗೋದು ಒಳ್ಳೇದ್ಗಾಗಿ ಮಾರ್ಪಾಡು ಮಾಡೋದ ಅಂದ್ರೆ ದೇವ್ರು ಎಲ್ಲ ಅನುಭವಗಳನ್ನ ಏನ್ ಮಾಡ್ತಾರ್ರೆ ಒಳ್ಳೇದ್ಗಾಗಿ ತಿರ್ಸ್ತಾರೆ ಅಂದ್ರೆ ಎಂಥದೇ ಕೆಟ್ಟದ್ ನೋಡಿಲಿ ಆ ಕೆಟ್ಟದ್ದು ವಿಪತ್ತು ತೊಂದರೆ ಏನಿತ್ತು ಅಂದ್ರೆ ಅದನ್ನ ದೇವ್ರ ಏನ್ ಮಾಡ್ತಾರೆ ಒಳ್ಳೆ ಒಂದು ಆಗ್ಬೇಕು ಅದೊಳ್ಳೇದ್ಗೇ ಚೇಂಜ್ ಆಗ್ಬೇಕು ಅಂತ ಏನ್ ಮಾಡ್ತಾರೆ ಮಾಡ್ತಾರೆ ಉದಾಹರಣೆ ನೋಡ್ಬೇಕ್ರೆ ಎಲ್ಲಾ ಸಹೋದರ ಸಹೋದರಿಗಳು ಏನ್ರಿ ಯೋಸೆಫನ್ ಏನ್ ಮಾಡ್ಬಿಟ್ರು ಮಾರ್ಬಿಟ್ರು ಎಲ್ಲಿ ಕಳ್ಸ್ಬಿಟ್ರು ಗುಂಡಿಗೆ ಹಾಕ್ಬಿಟ್ಟು ದಾಸ್ವತ್ಕ ಮಾರ್ಬಿಟ್ರು ಏನ್ ತಿಳ್ಕೊಂಡ್ಬಿಟ್ರು ಓದಾ ಬಿಡು ಅಷ್ಟೇ ಒಂದ್ ಕತೆ ಅಂತಂದ್ಬಿಟ್ಟದ ಅರೆ ದೇವ್ ಏನಪ್ಪಾ ಪ್ಲಾನ್ ಇಟ್ಟಿದ್ರು ಅವನ್ನ ಐದು ಬೇಸಿಗೆ ಕೊನೋ ಸರ್ವಾಧಿಕಾರಿ ಮಾಡ್ಬೇಕು ಅಂತ ಚೆನ್ನಾಗಿತ್ತು ದೇವ್ರದ ಒಂದು ಪ್ಲಾನ್ ಅಲ್ಲಿ ಇತ್ತು ಅದರ ಅದಕ್ಕೆ ಹೊಡ್ಬೇಕಾರೆ ಯೋಸೆಫ್ ದೇವ್ರ ಸಂಪೂರ್ಣವಾಗಿ ಪ್ರೀತಿ ಮಾಡ್ತಾ ಇರೋದ್ರಿಂದ ಏನ್ ಮಾಡಿದ್ರು ಅವ್ನ ಎಲ್ಲಾ ಕಾರ್ಯಗಳನ್ನ ಸಫಲವಾಗಿ ಮಾಡಿದ್ರು ಆಶೀರ್ವಾದ ಮಾಡಿದ್ರು ಅದರ ಅವ್ನ ಸೋದರ್ಗಳು ತಲ್ಬಿಟ್ರು ಆದ್ರೆ ಏನ್ ಮಾಡಿದ್ರೆ ಅವನ್ನೇ ಉನ್ನತವಾಗಿ ಮಾಡಿದ್ರು ಸ್ಥಿತಿಗೆ ಏರ್ಸಿದ್ರು ಅದ್ಗೆ ನಮ್ಮ ಬೈಬಲ್ ಕೂಡ ಹೊಡ್ಬೇಕಾದ್ರೆ ಯೋಸೆಫು ಯೇಸು ಕ್ರಿಸ್ತು ದೇವ್ರು ಏನ್ ಲೋಕ ಜನಗಳು ಇಸ್ಯೋ ಯೇಸು ಕ್ರಿಸ್ತು ತಲ್ಬಿಟ್ರು ಅದ್ ಸತ್ಯವೇಧದಲ್ಲಿ ತಳ್ಳಿ ಬಿಟ್ಟಂತ ಒಂದು ಕಲ್ಲೆ ಏನಾಗೋಯ್ತು ಮುಖ್ಯವಾದ ಮೂಲೆಗಲ್ಲು ನೋಡ್ರ ಇದು ಗಾಡ್ಸ್ ಗ್ರೇಸ್ ಅದರ ಯಾವ ಮನುಷ್ಯ ತಳದ್ರು ಸರಿ ನಮ್ಮನ್ನ ಯಾರ್ ತಳ್ಳಬಾರ್ದು ದೇವ್ರ್ ತಳ್ದು ರೀತಿ ನೋಡ್ಕೊಬೇಕು ನೋಡ್ರಿ ಅಂತಿ ಅದರ ನಾವು ಎಲ್ಲಾ ಮನುಷ್ಯನ ಫೇವರ್ ಪಡದಕ್ಕೋಸ್ಕರ ದೇವ್ರನ್ನ ಎಂತಾರೆ ಬಿಟ್ಟಿ ದೇವ್ರ್ ತಳದ್ರು ಪರವಾಗಿಲ್ಲ ಅಂತ ನಾವು ಸಹಕರಿಸಿಕೊಂಡು ಸಹಕರಿಸ್ಕೊಂಡು ಹೋದವಾಗ ಯಾವಾಗ ಆಯ್ತಾರೆ ಅಂದ್ರೆ ಅವ್ರ ನಾವ್ ಬಿಡ್ತೀರಿ ಕಳ್ಕೊಂಡ್ಬಿಡ್ತೀರಿ ದೇವ್ರನ್ನ ಬಿಡ್ತೀವಿ ದೇವ್ರನ್ನ ಪಡ್ಕೊಂಡ್ರೆ ಎಲ್ಲವನ್ನೂ ಏನ್ ಮಾಡ್ದಂಗೆ ಪಡ್ಕೊಂಡಂಗೆ ಅಲ್ವರ ಈ ಒಂದು ಅಂತಾರೆ ಕ್ಯಾಟಗರಿ ಆಫ್ ಪೀಪಲ್ ಈ ಒಂದ್ ದೇವ್ರ ಮಾಡ್ತಾರೆ ಅಲ್ಲಿ ಅವರು ಕಳ್ಕೊಂಡ್ಬಿಡ್ತಾರೆ ಅದರ ಯಾಕಂದ್ರೆ ಅನುಭವ್ ಕೊಡ್ತಾರೆ ಯಾರಿಗೆ ಅಂದ್ರೆ ದೇವ್ರ ಮಕ್ಳು ಫಲಗಳೇ ಮಾಡ್ಲಿ ಮಾಡಲಿ ಕೊಡ್ಲಿ ನಾವ್ ಅದ್ಗೆ ಯೋಹಾನ ಹದಿನೈದನೇ ಜೊತೆ ನಾನು ಜೋ ದ್ರಾಕ್ಷ ಬಳ್ಳಿ ನಮ್ ತಂದೆ ಏನ್ರಿ ತೋಟಗಾರ ಅಂತ ಹೇಳ್ಬೇಕಾರೆ ಅಲ್ಲಿ ಮುಂದಕ್ಕೆ ಹೋದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಯಾವ ಏನ್ರಿ ನಾಲ್ಕನೇ ವಚನ ಮತ್ತೆ ಅಹ್ ಐದನೇ ವಚನದಲ್ಲಿ ಹೇಳ್ಬೇಕಾರೆ ಮತ್ತೆ ಎರಡನೇ ವಚನದಲ್ಲಿ ಹೇಳ್ಬೇಕಾರೆ ಹೇಳ್ತಾರೆ ಯಾವ ಕೊಂಬೆ ಫಲಗಳು ಕೊಡ್ತಾರೋ ಆ ಕೊಂಬೆನ ದೇವ್ರ ಏನ್ ಮಾಡ್ತಾರಂತೆ ಅಲ್ಲಿ ಅಲ್ಲಿ ಇನ್ನೂ ಫಲ ಕೊಡುವಂತ ಏನ್ ಮಾಡ್ತಾರಂತೆ ಅಲ್ಲಿ ಶುದ್ಧ ಮಾಡ್ತಾರಂತೆ ಟ್ರಿಮ್ ಮಾಡ್ತಾರೆ ಕಟ್ 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 ಮಾಡ್ತಾರಂತೆ ಹಾಗೆ ಟ್ರಿಮ್ಮಿಂಗ್ ಪ್ರೊಸೆಸ್ ಏನೋ ಏನು ಕಷ್ಟವಾದಂತ ಕೈಯಾದ ಅನುಭವಗಳು ಅದರ ತೊಂದರೆಗಳು ಪ್ರಾಬ್ಲಮ್ಗಳು ಎಲ್ಲಾ ರೀತಿ ದೇವ್ರ ಯಾರಕ್ ಬಿಡೋದು ಅಂತಂದ್ರೆ ಯಾವ ಕೊಂಬೆ ಫಲ ಕೊಡ್ತಾರೋ ಆ ಕೊಂಬೆಗೆನೆ ಬಿಡೋದು ಅದರ ಹೆಂಗ್ರೆ ನಮ್ಮ ಜೀವಿತ ಅನೇಕ ತೊಂದರೆಗಳು ಪ್ರಾಬ್ಲಮ್ ಎಲ್ಲಾ ತರಹ ಒಂದು ಏನ್ ಇತ್ತು ಅಂತಂದ್ರೆ ನಾವು ತುಂಬಾ ಸಂತೋಷ ಪಡ್ಬೇಕು ಯಾಕೆ ಗೊತ್ತಾ ಓಹೋ ಹಂಗ ನಾವು ಏನ್ ಮಾಡ್ತಾ ಇದ್ರಿ ಫಲಗಳನ್ನ ಬಿಡ್ತಾ ಇದ್ದೀರಿ ಕೊಡ್ತಾ ಇದ್ದೀರಿ ಫಲಗಳನ್ನ ಕೊಡ್ತೀರಿ ಅಂತ ಅಂದ್ಬಿಟ್ಟು ದೇವ್ರಿಗೆ ಏನಾಗಿದೆ ಈ ಕೊಂಬೆಗಳ ಮೇಲೆ ಭರವಸೆ ಇದೆ ಅಂತ ಅದಕ್ಕೋಸ್ಕರ ಏನ್ ಮಾಡೋದು ಅದನ್ನ ಚೆನ್ನಾಗಿ ಬೆಳೆಸೋದಿಕ್ಕೆ ಮಾಡೋದು ಪ್ರಯತ್ನ ಮಾಡೋದು ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಿಗಳೇ ಇದು ಯಾರು ಮಾತ್ರ ಅನ್ವಯಿಸ್ತಾರೆ ಅಂತಂದ್ರೆ ದೇವರು ಕಾನ್ಸಿಕ್ರೇಟೆಡ್ ಪೀಪಲ್ ಕಾನ್ಸಿಕ್ರೇಷನ್ ಮಾಡದಿರೋರಿಗೆ ಇವೆಲ್ಲ ವಾಗ್ದಾನಗಳು ಏನಾಗೋದಿಕ್ ಸಾಧ್ಯ ಅಲ್ಲ ಅನ್ವಯಿಸೋದಿಕ್ಕೆ ಸಾಧ್ಯ ಇಲ್ಲ ಅದರ ಅದಕ್ಕೆ ಕಟ್ಟುನಿಟ್ಟಾಗಿ ಹೇಳುವುದಾದರೆ ದೇವರ ಕೃಪೆಯನ್ನು ವ್ಯರ್ಥವಾಗಿ ಪಡಕೊಂಡವರು ಪ್ರಾರ್ಥನೆಯಲ್ಲಿಯೂ ದೇವರನ್ನು ಸಮೀಪಿಸುವ ಸರಿಯಾದ ನೆಲ್ಲೆ ಇಲ್ಲದವರಾಗಿದ್ದಾರೆ ಈಗಾಗಲೇ ಹೊಂದಿದ ಆಶೀರ್ವಾದಗಳಿಗೆ ಯೋಗ್ಯವಾದ ಪ್ರತಿಫಲ ನೀಡಲು ನಿರ್ಲಕ್ಷಿಸಿದವರು ಯಾಕೆ ವಿಶೇಷ ಪಾಲನೆ ಮತ್ತು ವಿಶೇಷವಾದ ವಿನಾಯಿತಿಗಳನ್ನು ನಿರೀಕ್ಷಿಸಬೇಕು ಅವನು ಈಗಾಗಲೇ ಕರ್ತನಿಂದ ಜ್ಞಾನ ಮತ್ತು ಪ್ರಾಯೋಗಿಕ ನೀತಿ ನಿರ್ಣಯದವರೆಗಿನ ಆಶೀರ್ವಾದಗಳನ್ನು ಪಡಕೊಂಡಿರುವುದರಿಂದ ದೇವರು ಅವನಿಗೆ ಹೆಚ್ಚಿನ ಕರುಣೆ ತೋರಿಸಬೇಕೆಂದು ಅವನು ತರ್ಕ ಮಾಡುತ್ತಾನೋ ಅದರ ಬದಲಾಗಿ ಅವನು ವಿಮೋಚನೆಗೊಂಡ ಜನಾಂಗಕ್ಕೆ ದಯ ಪಾಲಿಸಿರುವ ಸಾಮಾನ್ಯ ಕೃಪೆಗಿಂತ ಹೆಚ್ಚಾದ ಕರ್ತನ ಇಂತಹ ಆಶೀರ್ವಾದಗಳನ್ನು ಪಡ್ಕೊಂಡ ಮೇಲೆ ಈಗಾಗಲೇ ತನ್ನ ಪಾಲಿಗಿಂತ ಹೆಚ್ಚಾದದನ್ನು ತಾನು ಪಡ್ಕೊಂಡಿದ್ದೇನೆಂದು ಅವನು ತರ್ಕಿಸಬೇಕಲ್ಲವೇ ದೇವರ ಚಿತ್ತದ ಸಾಂಗತ್ಯವನ್ನು ಅನುಸರಿಸುವುದಕ್ಕೆ ಸೋತು ಹೋಗಿರುವಲ್ಲಿ ಅವರು ನಿಜವಾಗಿಯೂ ಇನ್ನು ಮುಂದಿನ ದೇವರ ಕರುಣೆ ಮತ್ತು ಕೃಪೆಗಳು ಅವನನ್ನು ದಾಟಿ ಈವರೆಗೆ ಹೆಚ್ಚು ಸೌಕರ್ಯಗಳನ್ನು ಹೊಂದದವರಿಗೆ ಈ ಕಾರಣದಿಂದ ದೇವರ ಕೃಪಾ ಕೊಡುಗೆಯನ್ನು ಆ ಮಟ್ಟಿಗೆ ಉಪೇಕ್ಷೆ ಮಾಡದವರಿಗೆ ಅದು ಹೋಗುವುದೆಂದು ಅವನು ನಿರೀಕ್ಷಿಸಬೇಕಲ್ಲವೇ ಆದರೆ ದೇವರು ಬಹಳ ಕರುಣಾಮಯಿ ಆಗಿರುವುದರಿಂದ ನಂಬಿಕೆಯ ಮನೋವೃತ್ತಿಯುಳ್ಳ ಯಾರನ್ನೂ ಆತನ್ ನಿರಾಕರಿಸುವುದಿಲ್ಲ ಎಂಬುದಾಗಿ ನಾವು ನಿರೀಕ್ಷಿಸಬಹುದು ಅದಕ್ಕೆ ಕರ್ತಂಗ್ಲಿ ಪ್ರೀತಿ ಅಂತ ಸೋರ ಸೋರಿಗಳೇ ಏನ್ರಿ ದೇವರು ಅಂತವ್ರು ಒಂದು ಪ್ರಾರ್ಥನೆಗಳನ್ನ ಎಂತ್ ಕೇಳೋದು ಉಂಟಾ ಅಂತ ಹೇಳ್ಬೇಕ್ರೆ ಏನ್ರಿ ಅಲ್ಲಿ ಖಂಡಿತವಾಗೂ ಏನ್ರಿ ಇಲ್ಲ ಅಂದ್ರೆ ಯಾಕೆ ಅಂತ ನೋಡ್ಬೇಕ್ರೆ ಅದನ್ನ ಅವನು ಪ್ರಾರ್ಥನೆಯಲ್ಲಿ ವಿಜ್ಞಾಪನೆಗಳನ್ನ ಸಲ್ಲಿಸ್ತಾವಾಗ ದೇವರನ್ನ ಪ್ರಾರ್ಥನೆ ಕೇಳು ಕೂಡ ಏನ್ರಿ ಅದು ಸರಿಯಾದದ್ದು ಅಲ್ಲ ಯಾಕಪ್ಪ ಅಂತಂದ್ರೆ ದೇವ್ರ ಏನ್ ಮಾಡಿದ್ರೆ ಈ ಒಂದು ಪ್ಲಾನ್ ಅಂತ ಮಾಡಿದಾರೆ ಆ ಸುವಾರ್ಥ ಯೋಗದಲ್ಲಿ ಚಿಕ್ಕಂಡ ಆಯ್ಕೆ ಮಾಡ್ಕೊಬೇಕು ಚಿಕ್ಕಂಡಿಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಏನ್ ಮಾಡಿದಾರೆ ಅಲ್ಲಿ ಇದು ಬಿಟ್ಟಿ ದೇವ್ರ ಹತ್ರ ಇಲ್ಲ ನಾನು ಸತ್ಯ ಎಲ್ಲ ತಿಳಿಸಿದೀರ ಆದ್ರೂ ಕೂಡ ನಾವ್ ಏನ್ ನಾವ್ ಬಾಳ್ತೀರಿ ಆದ್ರೂ ಕೂಡ ನಾವ್ ಹಿಂಗ್ ಕೂಡ ಸರಿ ನಮ್ ನಿಮ್ ವಿರುದ್ಧವಾಗಿ ಇದ್ರು ಸರಿ ನೀವು ನಮ್ಗೆ ಏನ್ ಮಾಡ್ಬೇಕು ದಯ ನೋಡ್ಸ್ಬೇಕು ಅಂತ ಕೇಳದಲ್ಲಿ ಯಾವ್ದಾರ ನ್ಯಾಯ ಉಂಟಾ ಅದರ ಖಂಡಿತವಾಗ ಏನಿಲ್ಲ ಅದೊಂದು ನ್ಯಾಯವಾದಂತ ಒಂದು ಮಾತೆ ಆಗಿರಲ್ಲ ಅಲ್ವರ ಯಾಕೆ ಅಂತಂದ್ರೆ ದೇವರ ಒಂದು ಕೃಪೆನ ಏನ್ ಮಾಡ್ತಾರೆ ಅಂದ್ರೆ ವ್ಯರ್ಥವಾಗಿ ಏನ್ ಮಾಡ್ತಾರಲ್ಲಿ ಅಲ್ಲಿ ಅಲ್ಲಿ ಉಪಯೋಗಿಸಿರ್ತಾರಲ್ವರ ಸೊದ್ಗಡ್ಬೇಕಾರೆ ದೇವರ ಒಂದು ಕೃಪೆ ಏನ್ರಿ ನಾವು ಯೂಸ್ ಮಾಡ್ತೀರಿ ಅಂತಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಏನ್ ಮಾಡಬೇಕು ದೇವರ ಹೇಳಿದಂತ ರೀತಿಯಲ್ಲಿ ಏನ್ ನಾವು ನಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕು ಹೊರತು ಇನ್ನೊಂದ್ಸತಿ ದೇವ್ರ ನಮ್ಗೆ ಆಶೀರ್ವಾದ ಮಾಡ್ಬೇಕು ಅದಕ್ಕೆ ನಮ್ಮ ನಮ್ಮ ಕೈ ಹಿಡಿದು ನಡೆಸ್ಬೇಕು ನಮ್ಮ ಪ್ರಾರ್ಥನೆಗಳನ್ನು ಕೂಡ ಕೇಳ್ಬೇಕು ಅಂತ ಹೇಳೋದು ಏನಾಗಲ್ಲ ಅದು ಸರಿಯಾದ ಒಂದು ಏನಂತಾರೆ ಒಂದು ಒಂದು ಮಾತು ಏನಾಗೋದಿಲ್ಲ ಅಲ್ಲಿ ಆಗೋದಿಲ್ಲ ಸದ್ಗೆ ಸದ್ಗಿಡ್ಬೇಕ್ರೆ ಏನ್ರೀ ನಾವು ಸತ್ಯವೇಧದಲ್ಲಿ ಕೂಡ ನೋಡ್ಬೇಕಾರೆ ನಾವೇನ್ ನೋಡಿದ್ರಿ ಇವಾಗ ಒಂದು ತೋಟದ ಬಗ್ಗೆ ಕೂಡ ನೋಡಿದ್ರಿ ಏ ಕಸ ಇನ್ನೊಂದು ಸಾಮ್ಯ ಕೂಡ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಲೂಕನ ಬರ್ದಂತ ಸುವಾರ್ಥಲಿ ಹದ್ಮೂರ್ನೇ ಅಧ್ಯಾಯದಲ್ಲಿ ಅದು ಬರ್ತದೆ ಅದರ ಎಂತ ಒಂದ್ ದ್ರಾಕ್ಷಿ ತೋಟದ ನಡುವೆ ಏನ್ ಹಾಕಿದ್ರಂತೆ ಅಂಜೂರನ್ ಮರ ಏನ್ ಮಾಡಿದ್ರಂತೆ ಅಲ್ಲಿ ಅಲ್ಲಿ ಹಾಕಿದ್ರು ಅಂತ ನಾವೇನ್ ಮಾಡ್ತೀರಿ ನಾವು ನಾವು ನೋಡ್ತೀರಿ ಅಲ್ವಾರ ಸೊ ಅಲ್ಲಿ ಅಂಜೂರಿನ್ ಮರದಲ್ಲಿ ಫಲ ಕೊಡದ ಅಂಜುಮರ್ ಏನ್ ಮಾಡಕೋ ನೀವು ಕಟ್ ಮಾಡಕು ಅಂತದ್ರು ಮೊದಲನೇ ಅವಕಾಶ ಇಸ್ರೇಜ್ ಕೊಟ್ಟರು ಇಸ್ರೇಜನ್ ಕೃಪೆ ಕೊಡದಿರೋದ್ರಿಂದ ಅದಕ್ಕೆ ವ್ಯಾಲ್ಯೂ ಕೊಡೋದ್ರಿಂದ ಕಟ್ ಆಫ್ ಮಾಡಿ ದೇವ್ರು ಯಾರ ಕಡೆ ತಿರುಗಿದ್ರು ಅನ್ಯ ಜನ ಕಡೆ ತಿರುಗಿದ್ರು ಅದೇ ತರ ನಾವೇನಾರೋ ಯೋಗ್ಯವಾಗಿಲ್ಲ ಅಂತಂದ್ರೆ ದೇವ್ರು ಯಾರ ಕಡೆ ತಿರುಗ್ತಾರೆ ಅಂತಂದ್ರೆ ಏನ್ರಿ ಸತ್ಯನ ಕೇಳಿ ಅದ್ರ ಪಕ್ಕ ನಡೋದಕ್ಕೆ ಮನ್ಸಿಲ್ದ ಕಡೆಯಿಂದ ತಿರುಗಿ ಏನ್ ಮಾಡ್ತಾರೆ ಅಂತಾರೆ ಯಾರು ಕಿವಿ ಕೇಳ ಅಂತ ಅವ್ರ ಕಡೆಗೆ ಏನ್ ಮಾಡ್ತಾರೆ ದೇವರು ಅವರು ತಿರುಗ್ತಾರೆ ಅಲ್ರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಮೇಲೆ ಡಿವೈನ್ ಫೇವರ್ ಎಕ್ಸ್ಪೆಕ್ಟ್ ಮಾಡೋದು ಸರಿಯಾಗಿಲ್ಲ ಯಾಕೆ ಅಂದ್ರೆ ನೋಡಿ ಯಶಕರ್ ರ್ಯಾನ್ಸಮ್ ಕೊಟ್ಟಿದ್ದಾರೆ ರ್ಯಾನ್ಸಮ್ ಇಂದ ಪ್ರತಿಯೊಬ್ಬ ಮನುಷ್ಯನ್ಗೆ ಏನಾಗಿದೆ ಒಂದು ವಿಮೋಚನೆಯ ಒಂದು ಅವಕಾಶ ಏನಾಗಿದೆ ಅಲ್ಲಿದೆ ಅದರ ಏನಂತ ಓದ್ತಿರ ಬೈಬಲ್ ಅಲ್ಲಿ ಎಲ್ಲ ಆದಾಮ್ ನಲ್ಲಿ ಎಲ್ಲರೂ ಸಾಯೋ ಪ್ರಕಾರ ಎಲ್ಲಾರು ಕ್ರಿಶ್ಚಿಯನ್ ಏನಾಗ್ತಾರೆ ಜೀವಂತರಾಗ್ತಾರೆ ಅಂತ ನಾವು ವಾಕ್ಯ ಓದಿದಿರಿ ಇವಾಗ ಆದಾಮ್ನಲ್ಲಿ ಎಲ್ಲರೂ ಸಾಯ್ತಾರೆ ಸತಿ ಸಾಯ್ತಾರೆ ಹೇಳ್ರಿ ಎಷ್ಟು ಸತಿ ನಾಕ ಅದ್ರ ಒಂದೇ ಅವಕಾಶ ನಮ್ಗೆ ನಾಲ್ಕೈದು ಸತಿ ಸಾಯ್ತ ನಮ್ಗೆ ಹಿಂಗಿರ್ತೀರಿ ಯೋಚನೆ ಮಾಡಿ ಏನ್ ಸಹ ನಾಲ್ಕೈದು ಸತಿನ ಒಂದ್ ಸತಿ ಸಾಯೋದೇ ಕಷ್ಟ ಅಂತ ಅಂತೀರಿ ಹೌದಾ ಇಲ್ವಾ ಹಂಗಿರ್ಬೇಕಾದ್ರೆ ತಂದೆಯ ದೇವರು ಎಸ್ ಕಿಸ್ ಮುಖಾಂತರ ರಕ್ಷಣೆ ಅವಕಾಶ ಎಷ್ಟು ಸತಿ ಕೊಡ್ಬೇಕು ನ್ಯಾಯವಾಗಿ ನೋಡ್ರೆ ಒಂದ್ಸತಿ ಹತ್ ಸತಿನ ಒಂದ್ಸತಿ ಆ ಒಂದು ಭಾಗ ಆ ಈಡ್ಬಲಿಯಲ್ಲಿ ಅಲ್ಲಿ ಒಂದು ಭಾಗ ಪ್ರತಿಯೊಬ್ಬ ಮನುಷ್ಯನ್ಗಿದೆ ಅದನ್ನ ನಾವು ಇವಾಗ ಉಪ್ಯೋಗಿಸ್ಕೊಂಡ್ರೆ ಕ್ರಿಶ್ಚಿಯನ್ ರಾಜ್ಯದಲ್ಲೇ ದೊರಕೋದಿಲ್ಲ ಕ್ರಿಶ್ಚನ್ ರಾಜ್ಯದಲ್ಲಿ ಉಪ್ಯೋಗಿಸಿ ಅಂತ ನಿರ್ಧಾರ ಮಾಡಿದ್ರೆ ಅದು ಇವಾಗ ಏನಾಗೋದಿಲ್ಲ ದೊರೆಯೋದಿಲ್ಲ ಹಾಗಾದ್ರೆ ಅದ್ ನಿರ್ಧಾರ ಮಾಡಂತ ಒಂದು ಏನ್ರಿ ಅಧಿಕಾರ ಇವರು ಯಾರಿಗೆ ಬಿಟ್ಬಿಟ್ಟಿದ್ರೆ ನಮಗ್ ಬಿಟ್ಬಿಡೋದ್ರೆ ಸೊ ಅದ್ರ ಮೇಲೆ ನಮ್ಗೆ ಡಿಸೈಡ್ ಪ್ರೈಸ್ ಬೇಕೋ ಬೇಡೋ ಯಾರು ಕೊಡ್ಬೇಕೋ ಕೊಡ್ಬಾರ್ದು ಅಂತ ದೇವ್ರಿಗೆ ಮಾಡ್ತಾರೆ ಇದ್ರ ಮೇಲೆ ಅದನ್ನ ಡಿಸೈಡ್ ಮಾಡ್ತಾರೆ ಓಕೆನಾ ಪ್ಯಾರಾಗ್ರಫ್ ಆ ಯಾರು ಓದ್ತೀರಾ ಆನ್ಲೈನ್ ನಲ್ಲಿ ಸೋದರ ಪ್ರಕಾಶ್ ಪ್ರಕಾಶ್ ಈ ಮನವತ್ತಿಯಲ್ಲಿದ್ದು ಪೂರ್ಣವಾಗಿ ಕರ್ತನವರಾಗಬೇಕು ಆತನ ಸಂಪೂರ್ಣವಾದ ಕೃಪೆಗೆ ಪಾತ್ರವಾಗಬೇಕು ಎಂಬ ಅಪೇಕ್ಷೆ ಉಳ್ಳವರಿಗೆ ದೊರೆಯುವ ಪರಿಹಾರವೇನು ಅವರು ಕ್ರಮವಾಗಿ ಅವರ ಧ್ಯೇಯಗಳು ಅವರ ನಿರೀಕ್ಷೆಗಳು ಅವರ ಪ್ರತೀಕ್ಷೆಗಳು ಅವರ ಸಾಧನೆಗಳು ಮತ್ತು ಅವರ ಈ ಲೋಕದ ಪ್ರೀತಿ ಮುಂತಾದ ಎಲ್ಲಾ ಸಂಗತಿಗಳಲ್ಲಿ ತಮ್ಮೆಲ್ಲಾ ಚಿತ್ತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ತಮ್ಮನ್ನು ಸಂಪೂರ್ಣವಾಗಿ ಕರ್ತನೆಗೆ ಪ್ರತಿಷ್ಠೆಪಡಿಸಿಕೊಳ್ಳಬೇಕೆಂದು ನಾವು ಉತ್ತರಿಸುತ್ತೇವೆ ಇದಕ್ಕೆ ಬದಲಾಗಿ ಅವರು ಆತನ ವಾಕ್ಯಗಳನ್ನು ಆತ್ಮನನ್ನು ಮತ್ತು ಅನುಗ್ರಹಗಳನ್ನು ಅವರ ಇರುವಿಕೆ ಮತ್ತು ಭವಿಷ್ಯತ್ತಿನ ನಡೆಸಿ ನಿಯಮಾವಳಿ ಮಾರ್ಗದರ್ಶನಗಳನ್ನು ಒಪ್ಪಿಕೊಳ್ಳಬೇಕು ಮತ್ತು ಇವುಗಳು ಅವರಿಗಾಗಿ ಕಾರ್ಯ ಸಿಗುತ್ತವೆ ಮತ್ತು ಇವುಗಳು ಮುಂಬರುವ ಜೀವಿತದಲ್ಲಿ ಭವ್ಯವಾದ ಫಲಗಳನ್ನು ನೀಡುವುದಲ್ಲದೆ ಇಂದಿನ ಜೀವಿತದಲ್ಲಿ ಹೃದಯದ ಹೆಚ್ಚಿನ ಆಶೀರ್ವಾದಗಳನ್ನು ನೀಡುತ್ತವೆ ಎಂದು ಭರವಸೆ ಅದ್ಕೆ ಇದೇನಪ್ಪ ಸೊಲ್ಯೂಷನ್ ಏನ್ ಮಾಡ್ಬೇಕು ಅಂತಂದ್ರೆ ಹೇಳ್ತಾರೆ ಹೇಳ್ತಾರಾ ಈ ತರ ಯಾರು ಎಂತಾರೆ ಇದಲ್ಲಿ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ತನ್ನ ದೇಹಗಳನ್ನ ದೇವಿಗೆ ಸಜೀವ ಯಜ್ಞವಾಗಿ ಏನ್ ಮಾಡಕೋ ಅರ್ಪಿಸ್ಬೇಕು ಇದು ಮಾಡಂತ ಒಂದು ಚಿಕ್ಕ ಒಂದು ಸರ್ವೀಸ್ ಏನ್ ದೊಡ್ಡದೇನಲ್ಲ ಮಾಡ್ತಂತ ತ್ಯಾಗಗಳು ಅಲ್ವೇ ಅಲ್ಲ ಅದರ ದೇವ್ರು ನಮ್ಗೆ ಎಲ್ಲಾನು ಕೊಟ್ಟಿ ಒಂದ್ ಚಿಕ್ಕದಾಗ ಒಂದ್ ಕೆಲ್ಸ ಕೇಳ್ತಾರ್ದೆ ಇದು ಮಾಡೋದೇನಲ್ಲ ಒಂದ್ ದೊಡ್ಡ ಕೆಲಸ ಏನಲ್ಲ ಅಲ್ಲ ಅಲ್ವರ ಸದ್ಗಾಡ್ಬೇಕ್ರೆ ಇದನ್ನ ಏನ್ ಮಾಡಕ್ ಫಸ್ಟ್ ಮಾಡ್ಬೇಕು ಪ್ರಾಪರ್ ಆಗಿ ದೇವ್ರಿಗೆ ನಮ್ಮ ಒಂದು ಕಾನ್ಸಿಕ್ರೇಷನ್ ಮಾಡಿ ಅದನ್ನ ಪ್ರಾಪರ್ ಆಗಿ ಏನ್ ಮಾಡಕ್ ಅದನ್ನ ಸಿಂಬಲೈಸ್ ಮಾಡ್ಬೇಕು ಸಿಂಬಲೈಸ್ ಅನ್ನ ಏನ್ರಿ ಪ್ರಾಪರ್ ಆಗಿ ನೀರಲ್ಲಿ ಏನ್ ಮಾಡಕಂತ ಮುಖಾಂತರ ನಾವು ನೋಡ್ಸ್ಬೇಕು ಅದರ ಎಷ್ಟೋ ಜನ ನಾನು ಕಾನ್ಸನ್ಟ್ರೇಷನ್ ಮಾಡಿದೀನಿ ಮಾಡಿದೀನಿ ಅಂತ ತಿಳ್ಕೊಂಡ್ಬಿಡ್ತಾರೆ ಆದ್ರೆ ಅದನ್ನ ಪ್ರಾಪರ್ ಆಗಿ ಏನ್ ಮಾಡಕ್ ಹೋಗಲ್ಲ ಸಿಂಬಲೈಸ್ ಮಾಡೋದಿಕ್ ಹೋಗಲ್ಲ ಅಲ್ದಾರ ಅದ್ಗೆ ಏನ್ರಿ ಅದನ್ನ ಪ್ರಾಪರ್ ಆಗಿ ನೀರಲ್ಲಿ ಮುಳುಗಿ ಅದನ್ನ ಚಿನ್ನ ರೀತಿಯಲ್ಲಿ ನೋಡ್ಸೋದು ಕೂಡ ಏನ್ರೀ ತುಂಬಾ ಅತಿ ಮುಖ್ಯ ಆ ಇಲ್ದ್ರೆ ಇದ್ರೆ ಯೇಸಕ್ಕ ವಾಟರ್ ಬ್ಯಾಪ್ಟಿಸಮ್ ತಗೊಂತಾನೇ ಇರ್ಲಿಲ್ಲ ಅವರೇ ವಾಟರ್ ಬ್ಯಾಪ್ಟಿಸಮ್ ಅಂತಂದ್ರೆ ಏನಪ್ಪಾ ಸಿಗ್ನಿಫಿಕೆನ್ಸ್ ಏನಪ್ಪಾ ಮೀನಿಂಗ್ ಅಂತಂದ್ರೆ ನಾವು ಕೂಡ ಏನ್ ಮಾಡ್ಬೇಕು ಅದನ್ನ ಪ್ರಾಪರ್ ಆಗಿ ಮಾಡ್ಬೇಕು ಅಂತಾನೆ ಏನ್ರಿ ಅದು ಅರ್ಥ ಅಲ್ವಾರ ಸದ್ ನೋಡ್ಬೇಕಾದ್ರೆ ನಾ ಮುಂಚೆನೆ ತಗೊಂಡ್ಬಿಡಿದ್ರಿ ನಾ ಮುಂಚೆನೆ ಗೊತ್ತು ಅಂತಂದ್ರೆ ಅದು ಮುಂಚೆ ಗೊತ್ತಿಲ್ದ್ರ ತೊಗೊಂಡಿರಂತ ಏನ್ರಿ ಒಂದು ಏನ್ ಸ್ಥಾನ ಅದು ನೀರಿನ ಸ್ಥಾನ ಅಷ್ಟೇ ಹೊರತು ಅದು ದೀಕ್ಷ ಸ್ಥಾನ ಅಲ್ಲ ಅದೊಂದು ಜ್ಞಾನವಾಗಿರಂತ ಜ್ಞಾನ ಸ್ಥಾನನು ಅಲ್ಲ ಸದ್ ನೋಡ್ಬೇಕು ಪ್ರಾಪರ್ ಆಗಿ ಏನ್ ಮಾಡ್ತಾವೆ ನಾವು ಸಿಂಬಲೈಸ್ ಮಾಡಬೇಕು ಅಲ್ವ ಇವಾಗ ಒಬ್ಬ ಹುಡ್ಗ ಹುಡ್ಗಿ ಓಡೋಬಿಟ್ಟು ಏನ್ರಿ ನಾನು ಮದ್ವೆ ಮಾಡ್ಕೊಂಡಿರಿ ಅಂತ ಅಂದ್ಬಿಟ್ಟು ಅವರು ತಾನಾಗ್ ಅಂತ ತಿಳ್ಕೊಂಬಿಟ್ಟು ಏನ್ರಿ ಹ ಎಲ್ಲಾ ಕಡೆ ಹೋಗ್ಬಿಟ್ಟು ಸೂರ್ಯ ಸುತ್ತಾಕೊಂಡ್ಬಿಟ್ಟು ಏನ್ರಿ ಅವ್ರ ತಿರ್ಗಾ ಮನೆಗೆ ಬಂದ್ಬಿಟ್ರೆ ಅವ್ರು ಗಂಡ ಅಣಿತಿ ಆಗೋಗ್ತಾರ ಖಂಡಿತವಾಗಿ ಏನಾಗೋದಿಲ್ಲ ಗಂಡತಿ ಆಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಕ್ರಮವಾಗಿ ಮ್ಯಾನೇಜ್ ಏನಬೇಕು ರಿಜಿಸ್ಟರ್ ಆಗ್ಬೇಕು ಒಂದು ಮದುವೆ ಅಂತ ಏನಾಗ್ಬೇಕು ಆಗ್ಬೇಕು ಅದಕ್ಕೆ ಒಂದು ಒಂದ್ ಚಿಹ್ನೆ ತರ ಅಟ್ಲೀಸ್ಟ್ ಏನ್ರಿ ಒಂದು ವೆಡ್ಡಿಂಗ್ ನಿಂಗೋ ಫಾರಿನ್ ಎಲ್ಲ ವೆಡ್ಡಿಂಗ್ ನಿಂಗು ನಮ್ಮ ಇಂಡಿಯಾ ಅಟ್ಲೀಸ್ಟ್ ಏನಿದೆ ಒಂದು ತಾಳಿ ಅಂತ ಹೇಳಕ್ವಲ್ಲ ಮಾಡ್ಬೇಕು ಮ್ಯಾರೇಜ್ ಸರ್ಟಿಫಿಕೇಟ್ ಅಲ್ಲಿ ಏನಬೇಕು ಅದನ್ನ ಸಿಗ್ನೇಚರ್ ಎಲ್ಲ ಮಾಡ್ಬೇಕು ಇಲ್ದಿರ ಇದ್ರೆ ಸುಮ್ಮನೆ ಹಂಗೆ ನಾನ್ ಮದುವೆ ಮಾಡ್ಕೊಂಡ್ಬಿಟ್ಟಿದೀನಿ ನಾನು ತುಂಬಾ ಲವ್ ಮಾಡ್ತೀನಿ ಅಂತ ಅಂದ್ಬಿಟ್ರೆ ಆಗ್ಬಿಡ್ತಾರ ಮದುವೆ ಆಗ್ಬಿಡ್ತಾರ ಅದು ಮದ್ವೆ ಅಂತ ಅಂದ್ಬಿಟ್ಟು ನಾವು ಕನ್ಸಿಡರ್ ಮಾಡ್ಕೊಂಬೋದು ಆದ್ರೆ ದೇವ್ರು ಏನ್ ಮಾಡಲ್ಲ ಕನ್ಸಿಡರ್ ಮಾಡತ್ತಲ್ಲ ಅದೇ ರೀತಿ ನೋಡ್ಬೇಕು ನಮ್ಮ ಕಾನ್ಸಿಕ್ರೇಷನ್ ನಮ್ಮ ದೇವ್ರಿಗೆ ಒಪ್ಪಿಸ್ಕೊಡ ವಿಚಾರ ಹೆಂಗಪ್ಪ ಇರಬೇಕು ಅಂತಂದ್ರೆ ದೇವ್ರಂತ ಮಾರ್ಗದಲ್ಲಿ ಏನಾಗಿರ್ಬೇಕು ಅದು ಇರಬೇಕು ಅದರ ಸೊ ನೆಕ್ಸ್ಟ್ ಹೋದ ನೋಡಿ ನೆಕ್ಸ್ಟ್ ಪ್ಯಾಗ್ರಾಫ್ ಹೇಳ್ತಾರೆ

ಇದನ್ನು ಹೃತ್ಪೂರ್ವಕವಾಗಿ ಗೌರವ ಪೂರ್ವಕವಾಗಿ ಮತ್ತು ಪ್ರಾರ್ಥನಾ ಪೂರ್ವಕವಾಗಿ ಮಾಡಬೇಕೆಂದು ನಾವು ಉತ್ತರಿಸುತ್ತೇವೆ ದೇವರೊಡನೆ ಖಂಡಿತವಾಗಿಯೂ ಒಪ್ಪಂದವೊಂದನ್ನು ಸಾಧ್ಯವಾದಲ್ಲಿ ಶಬ್ದವಾಗಿ ಕೇಳುವಂತೆ ಸ್ವರದಲ್ಲಿ ಮಾಡಿಕೊಳ್ಳಬೇಕು ದೇವರ ಕೃಪೆ ಕರುಣೆ ಮತ್ತು ಆಶೀರ್ವಾದಗಳನ್ನು ಆತನ ತ್ಯಾಗವನ್ನು ನೆರವೇರಿಸುವ ಅಗತ್ಯ ಸಹಾಯವನ್ನಾಗಿ ಬೇಡಿಕೊಳ್ಳಬೇಕು ಹೇಳಿ ಮಾಡ್ಬೇಕು ಇದು ಇದೇ ಮಾಡ್ಬೇಕು ಅಂತಂದ್ರೆ ಒಂದು ಫಸ್ಟ್ ಒಂದು ಪ್ರಾರ್ಥನೆಯಲ್ಲಿ ಅದರ ಒಂದು ನಿಷ್ಕಳಂಕವಾದಂತ ಶುದ್ಧವಾದಂತ ಹೃದಯದಲ್ಲಿ ನಾವ್ ಹೇಳ್ಬೇಕು ದೇವತ್ರ ಒಂದು ಅಗ್ರಿಮೆಂಟ್ ಏ ಮಾಡ್ಬೇಕು ಮಾಡ್ಕೊಬೇಕು ಅದರ ಕಾಂಟ್ರಾಕ್ಟ್ ಮಾಡ್ಕೊಬೇಕು ಅದೇ ಒಡಂಬಡಿಕೆ ಏನಪ್ಪಾ ನೋಡಿದ್ರೆ ಒಡಂಬಿಕೆ ಕ್ಲಾಸ್ ಮಾಡಿದ್ರೆ ಒಡಂಬಡಿಕೆ ಅನ್ರಿ ಅಗ್ರಿಮೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅದರ ಇವಾಗ ಇಬ್ರು ಒಪ್ಪಂದ ಮಾಡ್ಕೊಂತಾರೆ ಹೆಂಗ ಒಪ್ಪಂದ ಮಾಡ್ಕೊತಾರೆ ಇವಾಗ ಎಕ್ಸಾಂಪಲ್ ನೀವು ನೀವು ಇಲ್ಲಿ ಯಾರು ಎಲ್ಲರೂ ಇದೀರಾ ಎಲ್ಲರಿಗೂ ಏನಾರ ಒಂದಲ್ಲ ಒಂದು ಅಗ್ರಿಮೆಂಟ್ ಏನ್ ಮಾಡ್ತೀವಿ ಜೀವನದಲ್ಲಿ ಮಾಡ್ಕೊಳ್ತೀರಿ ಮನೇನೋ ಇಲ್ಲ ವೆಹಿಕಲ್ ಏನೋ ಒಂದು ಕೆಲಸದಲ್ಲಿ ಏನೋ ಒಂದು ಅಗ್ರಿಮೆಂಟ್ ಏನು ಮಾಡ್ತೀರಿ ಮಾಡ್ಕೊಡ್ತೀರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅವ್ರು ಮಾಡ್ಕೊಬೇಕು ಹೆಂಗೆ ಮಾಡ್ಕೊತೀರಿ ಮನ್ಸಿಲ್ದಿರಾ ನಾವು ಏನು ಮಾಡ್ತೀರಿ ಮಂದಿನ ಅಡ್ವಾನ್ಸ್ ಹೋಗ್ಬಿಟ್ಟು ಮಾಡ್ಕೊಂಡ್ಬಿಡ್ತೀರಾ ಹೆಂಗೆ ಮಾಡ್ತೀರಿ ಮನ್ಸ್ಪೂರ್ವಕವಾಗಿ ಹಾಂ ಎದ್ದಿ ಬಿದ್ದಿ ಏನು ಮಾಡ್ತೀರಗೋಸ್ರು ಅಯ್ಯೋ ಅಂತ ಅಗ್ರಿಮೆಂಟ್ ಮಾಡ್ಕೊತೀರಿ ಆಫೀಸಲ್ಲಿ ಅಲ್ಲ ಕಾಂಟ್ರಾಕ್ಟ್ ಸೈನ್ ಮಾಡ್ಬೇಕು ಹೆಂಗೆ ಮಾಡ್ತೀರಿ ಅವಾಗ ಅವು ಮನಸ್ಪೂರ್ವಕವಾಗಿ ಸಂತೋಷವಾಗಿ ಮಾಡ್ತೀವಿ ಒಡಂಬಡಿಕೆ ಮಾಡ್ಕೊತೀರಿ ಇದೇ ಥರ ದೇವತೆ ಮಾಡ್ಕೊಳ್ತ ಒಡಂಬಡಿಕೆ ಹೆಂಗಿರಬೇಕು ಸಂತೋಷಕ್ಕೆ ಹೃದಯಪೂರ್ವಕವಾಗಿ ತಾನಾಗೆ ಗೆ ಮಾಡಬೇಕು ಮಾಡೋರು ಆಗಿರಬೇಕು ಸಾಧ್ಯವಾದರೆ ಆದಷ್ಟು ಆಡಿಬಲ್ ಆಡಿಬಲ್ ಏನರೀ ಪ್ರಾರ್ಥನೆ ಮಾಡ್ಬೇಕಾದ್ರೆ ಸುಮ್ಮನೆ ಮನ್ಸಲ್ಲಿ ಏನು ನಮಗೆ ನಮ್ಮ ಮನಸಲ್ಲಿ ಹೇಳ್ಕೊಂಡು ಹೋಗ್ಬಿಡೋದಲ್ಲ ಪ್ರಾರ್ಥನೆ ಮಾಡೋಕೆ ಬಾಯಿ ಬಿಟ್ಟು ದೇವ್ರೆ ಇಗೋ ದೇವ್ರೆ ಇವತ್ತಿನ ನಾನು ನಿನ್ಗೆ ಸೊಪ್ಪಿಸ್ಕೊಡ್ಬೇಕು ಅಂತಿದ್ದೀನಿ ಇದನ್ನ ಆಗಿ ನೀರಲ್ಲಿ ಕೂಡ ನಾನು ಎಂಥ ಚಿನ್ನ ಮುಖ ಅಂತ ನೋಡ್ಸ್ಬೇಕು ಅಂತಿದ್ದೀನಿ ಅಂತಂದ್ಬಿಟ್ಟು ಅದನ್ನು ಪ್ರಾಪರಾಗಿ ಏನು ಮಾಡಬೇಕು ಬಾಯಿ ಬಿಟ್ಟಿ ಹೇಳೋಂಥದ್ದಾಗಿರಬೇಕು ಅಲ್ಲರಾ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ಆ ಪುಡಿಮೆ ಅಷ್ಟು ಹಂಗೆ ಕಂಟಿನ್ಯೂ ಮಾಡಿ ಓಕೆ ಬ್ರದರ್ ಯಾರಾದರೂ ದೇವರ ಬಗ್ಗೆ ಭಾವುಕರಾಗಿದ್ದು ಆತನ ಚಿತ್ತಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಲು ಸಿದ್ಧರಿರುವುದಾಗಿ ಭಾವಿಸದೆ ಹೋದಲ್ಲಿ ಏನು ಮಾಡುವುದು ಅವರು ಈ ವಿಷಯದಲ್ಲಿ ದೇವರೊಡನೆ ಪ್ರಾರ್ಥಿಸಬೇಕೆಂದು ನಾವು ಉತ್ತರಿಸುತ್ತೇವೆ ಅವರು ಸತ್ಯದ ಅಧ್ಯಯನಕ್ಕಾಗಿ ಆತನ ಆಶೀರ್ವಾದಗಳನ್ನು ಬೇಡಿ ಆ ಮೂಲಕ ಮೊದಲಿಗೆ ಸೇವೆಯ ವಿವೇಚನೆ ಎರಡನೆಯದಾಗಿ ಫಲಿಸುವ ಫಲಿತಾಂಶದ ಖಚಿತತೆ ಮತ್ತು ಮೂರನೆಯದಾಗಿ ಎಲ್ಲಾ ಸ್ವಾರ್ಥ ಸ್ವಾರ್ಥ ತ್ಯಾಗಿಗಳ ವರ್ಗಕ್ಕೆ ಕೃಪೆಯಿಂದ ವಾಗ್ದಾನ ಮಾಡಲಾಗಿರುವ ಸಹಾಯ ಮತ್ತು ಶಕ್ತಿ ಇವುಗಳನ್ನು ಇಟ್ಟುಕೊಳ್ಳುವ ಪ್ರಾಮಾಣಿಕತೆಯಿಂದ ಹೆಚ್ಚೆಚ್ಚಾಗಿ ಗ್ರಹಿಸಲು ಶಕ್ತರಾಗಬೇಕು ದೇವರು ಈ ಲೋಕದ ವ್ಯವಹಾರಗಳನ್ನು ಸರಿಯಾದ ರೀತಿಯಲ್ಲಿ ತೂಕ ಮಾಡಿ ಅದರ ಮೌಲ್ಯವನ್ನು ಅರಿಯುವ ಶಕ್ತಿಯನ್ನು ದಯಪಾಲಿಸುವಂತೆ ಅವರು ಕೇಳಿಕೊಳ್ಳಬೇಕು ಅಗತ್ಯವಾದಲ್ಲಿ ಈ ಕಾಲದ ಎಲ್ಲಾ ಸ್ವಾರ್ಥ ಸಂಗತಿಗಳಿಗೆ ಸಂಬಂಧಿಸಿದವುಗಳು ಮತ್ತು ಸ್ವಾಭಾವಿಕ ಮನಸ್ಸು ಬಯಸುವ ಎಲ್ಲಾ ಸಂಗತಿಗಳು ಎಷ್ಟೊಂದು ಅಸ್ಥಿರ ಮತ್ತು ಅತೃಪ್ತಿಕರ ಎಂಬುದನ್ನು ಅವರು ಅನುಭವ ಮಾಡಿಕೊಳ್ಳಬೇಕು ಈ ರೀತಿಯಲ್ಲಿ ಅವರು ಪ್ರತಿಷ್ಠೆಯನ್ನು ಮಾಡಲು ಶಕ್ತರಾಗಿ ಇಹದವುಗಳ ಮೇಲೆ ಮನಸ್ಸಿಡದೆ ಮೇಲಿನವುಗಳ ಮೇಲೆಯೇ ತಮ್ಮ ಮನಸ್ಸಿಡುವವರಾಗುತ್ತಾರೆ ಮತ್ತು ಮೊದಲನೆಯದವುಗಳನ್ನು ಎರಡನೆಯದವುಗಳಿಗಾಗಿ ತ್ಯಾಗ ಮಾಡಲು ಸಿದ್ಧರಾಗುತ್ತಾರೆ ಅದ್ಗೆ ಏನಪ್ಪ ಮಾಡಬೇಕು ಇನ್ನೊಂದು ಒಂದು ಕಂಡೀಷನ್ ಹೇಳ್ತಾರೆ ಏನಪ್ಪಾ ಅಂದ್ರೆ ಶಿವಜನ್ಗೆ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು ಅಂತ ಮನಸ್ಸಿರ್ತದೆ ಆದರೆ ಮಾಡೋಕ್ಕಾಗಲ್ಲ ಆಗಲ್ಲ ಮಾಡ್ತಾ ಇರಲ್ಲ ಅಂತವ್ರ್ಗೆ ಏನಪ್ಪ ಹೇಳ್ತಾರೆ ಅಂದ್ರೆ ಅಂಥವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ದೇವತಾ ಒಂದು ಪ್ರೇಯರ್ ಅಲ್ಲಿ ಒಂದು ದೇವರೊಂದು ಸತ್ಯವೇದರ ಮುಖಾಂತರ ಅಧಿಕವಾಗಿ ಒಂದು ಜ್ಞಾನ ಅಂತ ತಿಳಿಸ್ಲಿ ದೇವ್ರನ್ನ ಅವ್ರ ಕಣ್ಗಳನ್ನ ಅವ್ರು ಮಾಡಲಿ ಕಿವಿಗಳನ್ನ ತೆರಲಿ ಅಂತೇ ಮಾಡೋಕ್ಕು ಅವರು ದೇವ್ರತೆ ಪ್ರೇಯರ್ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ಅಂತಂದರೆ ದೇವ್ರನ್ನ ಮತ ಕೇಳ್ತಾರದು ತನ್ನ ದೇಹಗಳನ್ನ ಸಜ್ಜವಾಗಿ ಅರ್ಪಿ ತನ್ನ ದೇಹಗಳನ್ನ ಯಜ್ಞವಾಗಿ ಅರ್ಪಿಸಿ ಅಂತ ಹೇಳ್ಬೇಕಾರೆ ಅದು ಕೇಳ್ತಾರೆ ದೊಡ್ಡ ವಿಚಾರ ಏನು ಮಾಡ್ತಾರಲ್ಲ ದೇವ್ರು ನಮಗೆ ಕೇಳ್ತಾರೆ ಒಂದು ಚಿಕ್ಕ ವಿಚಾರ ಮಾತ್ರ ಏನು ಮಾಡ್ತಾರೆ ಅದನ್ನ ಕೇಳ್ತಾವ್ರೆ ಅಂತ ಅಂದ್ಬಿಟ್ಟದವ್ರೆ ಯೋಚನೆ ಮಾಡಿದ್ದೀನಿ ಇವಾಗ ದೇವ್ರನ್ನ ಮತ ಕಿಡ್ನಿ ಹಾಂ ನಮಗೆ ಕಣ್ಣುಗಳು ಕಣ್ಗಳು ಕೊಡು ಅಂತಂದ್ರೆ ಇಲ್ಲೇ ಕಿವಿ ಕೊಡು ಅಂತಂದ್ರೆ ಯೋಚನೆ ಮಾಡಿದ್ದೀರಿ ಹಾಂ ಇವಾಗ ಯೋಚನೆ ಮಾಡಿ ಏನಂತಾರೆ ಒಬ್ರಿಗೆ ಯಾವ್ದಾರ ಮನೇಲಿ ಕಾಯಿಲೆ ಬಿದ್ದಿದ್ರೆ ಅವ್ರಿಗೆ ಒಬ್ರಿಗೆ ಕಿಡ್ನಿ ಕೊಡಬೇಕು ಅಂತಂದರೆ ನಾನು ಎದ್ದೆ ನಾವು ಎದ್ದೆ ಓ ನಾನು ಕೊಡ್ತೀನಿ ಕಿಡ್ನಿ ಅಂತ ಯಾರಪ್ಪ ಹೇಳ್ತಾರೆ ತುಂಬ ರೇರು ಯಾಕಂದರೆ ವೆರಿ ಪೇನ್ಫುಲ್ ಪ್ರೊಸೆಸ್ ಅಷ್ಟು ಈಸಿ ಅಲ್ಲ ಅದು ಅಂದ್ರೆ ಈ ಥರ ಕಣ್ಣು ಕಿತ್ಕೊಡೋಕಾಯ್ತದಾ ಹಾಂ ಸ್ವಂತ ಸೋದರ ಸೋದರಿಗಳಿಗೆ ಎಲ್ಲರ ಆಗ್ತದ ಕಷ್ಟ ಅದು ಅದರ ಆ ಥರ ದೇವ್ರು ನಮ್ಗೆ ಏನು ಹೋಗಿಲ್ಲ ಅದನ್ನ ಕೇಳ್ಕೊ ಏನಂತಂದರೆ ಜೀವಂತವಾಗಿ ಜೀವಂತವಾಗಿರ್ಬೇಕಾರೆ ಯಾರಿಗೋಸ್ಕರ ನೀವು ಬಾಳೆ ನನಗೋಸ್ಕರ ಬಾಳೆ ಅಂತ ಹೇಳಂದ್ರೆ ಸಿಂಪಲ್ ಮ್ಯಾಟ್ರ್ ಅಷ್ಟೇ ಅಲ್ಲರ ಇದು ದೊಡ್ಡ ವಿಚಾರ ಅಲ್ಲಪ್ಪ ಇದು ತುಂಬ ಚಿಕ್ಕದಾಗಿರೋಂಥ ವಿಚಾರ ಅಂತ ಮೊದಲೇಲಿ ತಿಳ್ಕೊಬೇಕು ಅಂತ ಹೇಳ್ತಾರೆ ಎರಡನೇದು ಏನು ರೀ ಇದರಿಂದ ಇದನ್ನು ಮಾಡೋದಿಂದ ದೇವ್ರು ನಮ್ಗೆ ಏನು ಆಶೀರ್ವಾದಗಳು ಕೊಡ್ತಾರೆ ಕಾರು ಬಂಗ್ಲೋ ದುಡ್ಡು ಬ್ಯಾಂಕ್ ಬ್ಯಾಲೆನ್ಸು ಕೆಲಸ ಎಲ್ಲ ಕೊಡ್ತಾರೆ ಅಂದರೆ ಅವಲ್ಲ ಕಂದ ಇಲ್ಲದಕ್ಕಿಂತ ಮೇಲಾಗೆ ಸಮಾಧಾನ ಕೊಡ್ತಾರೆ ಯಾವ ಸಹ ಸಮಾಧಾನಪ್ಪ ಅಂದರೆ ಲೋಕ ಕೊಡೋ ಅಂಥದ್ದಲ್ಲ ದೇವ್ರು ಕೊಡೋಂಥ ಸಮಾಧಾನ ಹಿಂಗಿರ್ತಂತೆ ಅದರ ಯಾರು ಕೊಡೋಕಾಗದಿರೋಂಥ ಒಂದು ಸಮಾಧಾನ ದೇವರು ಏನು ಮಾಡ್ತಾರೆ ನಮಗೆ ಮನಸ್ಸಲ್ಲಿ ಒಂದು ತೃಪ್ತಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಮಾಡ್ತಾರೆ ನಮಗೆ ನಮ್ಗೆ ಕೊಡ್ತಾರೆ ಅಂದ್ರೆ ನಮಗೇನು ರೀ ನಾವು ದೇವರಿಗೆ ವಿಧೇನಾಗ್ತಾ ಆಗ್ತಾ ಇರಬೇಕಾದ್ರೆ ನಮಗೇನಪ್ಪ ಜೀವನದಲ್ಲಿ ಒಂದು ಒಂದು ಏನು ರೀ ನಮ್ಮ ಒಂದು ಕಾರ್ಯಗಳಲ್ಲಿ ಲಿಂಗಪ್ಪ ಮಾಡ್ತದೆ ದೇವರು ನಮ್ಮ ಜೊತೆ ಇದ್ದರೆ ಅಂತಂದ್ಬಿಟ್ಟು ಒಂದು ದೃಢವಾದ ಒಂದು ಏನು ರೀ ತೃಪ್ತಿ ನಮ್ಗೆ ಏನು ಮಾಡ್ತಾರೆ ನಮ್ಗೆ ಕೊಡ್ತಾರೆ ಇವಾಗ ಯೋಚನೆ ಮಾಡಿ ನಾವು ಏನಾರೋ ಒಂದು ವಿಚಾರ ಕೆಟ್ಟದ್ದು ಮಾಡಿದಿರ ಒಳ್ಳೇದನ್ನ ಮಾಡ್ಬೇಕಾದ್ರೆ ಅಥವಾ ಕೆಟ್ಟದ ಮಾಡೋಕ್ಕೆ ಕೈಲಿ ಆಗ್ತಾ ಇರ್ಬೇಕಾದ್ರೆ ಮಾಡಿದಿರ ಮಾಡ್ದಿರ ತಂದು ತಡೆದಿದ್ದಿ ಒಳ್ಳೇದೇ ಮಾಡೋಕ್ಕೆ ನಾವು ಹೋದವಾಗ ನಮ್ಮ ಜೀವಿತದಲ್ಲಿ ಏನಾಗ್ತದೆ ಅಂದರೆ ಒಂದು ಮನಸ್ಸಲ್ಲಿ ಏನಂದರೆ ಒಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ನಾವು ಕೆಟ್ಟದನ್ನ ಇದು ಜಯಿಸಿ ಒಳ್ಳೆಯದನ್ನ ಮಾಡಿದವಾಗ ದೇವ್ರನ್ನ ನಮ್ಮ ನಿಮಿತ್ತವಾಗಿ ನಮ್ಗೆ ಏನಾಗ್ತಾರೆ ಮನಸ್ಸಲ್ಲಿ ಒಂದು ತೃಪ್ತಿ ಅಥವಾ ಒಂಥರ ಏನು ರೀ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದು ದೇವ್ರು ನಮ್ಗೆ ಕೊಡೋ ಏನ್ರಿ ದಿನಾ ದಿನ ನಮಗೆ ಕೊಡೋಂಥ ಸಂಬಳ ಪಾಪ ಕೊಡೋಂಥ ಸಂಬಳ ಏನ್ರಿ ಮರಣ ಅದೇ ಪುಣ್ಯ ಕೊಡೋಂಥ ಕೆಲಸ ಏನ್ರಿ ಸಂಬಳ ಏನಂತೆ ಪುಣ್ಯ ಕೊಡೋಂಥ ಸಂಬಳ ಅದರ ನಿತ್ಯ ಜೀವ ಮರಣ ಜೀವ ಜೀವನ ಏನ್ರಿ ಒಂಥರ ಸಂತೋಷ ಸಾಯೋ ಹಿಂಗ್ ಸಾಯ್ತಾನೆ ಆ ಖುಷಿ ಖುಷಿಯ ಬಾಯ್ ಅಂತ ಹೋಗ್ತಾನ ಇಲ್ಲ ಸಾಯೋ ಹಿಂಗೆ ಹೋಗ್ತಾನೆ ಅಳ್ಕೊಂಡೇ ಹೋಗ್ತಾನೆ ಅರೆ ಬಾಳ ಹೆಂಗ್ ಬಳ್ತಾನೆ ಸಂತೋಷದಿಂದ ಅದರ ನಮ್ಗೆ ಕೊಡೋ ನಿತ್ಯ ಜೀವ ಅಂದ್ರೆ ನಮ್ಮ ಜೀವಿತದಲ್ಲಿ ಏನು ಕೊಡ್ತಾ ದೇವರು ಎಲ್ಲ ಥರ ತೊಂದರೆ ಇದ್ರು ಆ ತೊಂದರೆಗಳ ನಡುವೆ ಒಂದು ತೃಪ್ತಿ ಒಂದು ಸಮಾಧಾನ ಇದು ದೇವ್ರ ಮಕ್ಳಿಗೆ ಮಾತ್ರ ಅಪ್ಪ ಅನ್ವಯಿಸಿದು ಅಂತ ಮುಟ್ಟಿ ಮಾಡೋಕ್ಕು ವಾಕಿನ ಮುಖಾಂತರ ಏನು ಮಾಡಬೇಕು ಸ್ಪಷ್ಟವಾಗಿ ತಿಳ್ಕೊಂಬಕ್ಕೆ ಎಲ್ಲ ರೀತಿ ತೊಂದರೆ ಇತ್ತರ ತೊಂದರೆಗಳಲ್ಲಿ ಮನ್ಸಿಗೆನ್ರಿ ಒಂದು ಸ್ಥಿರವಾದ ಒಂದು ಸಮಾಧಾನ ಮೂರನೇದು ಏನಪ್ಪಾ ಅಂತಂದ್ರೆ ಅದೇ ಹಾ ದೇವರು ಏನ್ರಿ ನಂಬಿಕಸ್ತನು ಅತನ ಯಾವತ್ತೇ ಮಾಡೋದಿಲ್ಲ ಕೈ ಬಿಡೋದಿಲ್ಲ ನಿಮ್ಮನ್ನು ನಿಮ್ನ ಮುಟ್ಟದವರು ಏನ್ಮ ಯಾರ್ದ ಮುಟ್ಟದಂತೆ ಯೋವನ ಕಣ್ಗುಡ್ಡೆನ ಮುಟ್ಟಿದವ್ ಹಂಗಾರೆ ಇದು ಯಾರಿಗಪ್ಪ ಅನ್ವಯಿಸ್ತದೆ ಅಂದ್ರೆ ಯಾರ ಕಾನ್ಸಿಕ್ಸಿ ಮಾಡ್ಕೊಂಡು ನಡಿತ ಅವ್ರಿಗಿನಾಗನ್ವೈಸೋದು ಅಲ್ಲರೂ ಅನ್ವಯಿಸೋದು ಅದರ ಏನ್ರಿ ನಾವೇಂತ ನೋಡ್ತೀವಿ ಒಂದು ಹ ಎಂತಾರೆ ಪರಾತ್ಪರನ ಆಶ್ರಯವನ್ನು ಮೊರೆಯನ್ನು ಎಲ್ಲಿ ಸುರಕ್ಷಿತನಾಗಿ ನೋಡಿದ್ರಿ ಎಲ್ಲರೂ ಅದರಲ್ಲಿ ಒಂದು ಕೋಳಿ ಮರಿ ಕೋಳಿ ಕೋಳಿ ತನ್ನ ಮರಿಗಳೆಲ್ಲ ನೋಡಿದ್ರೆ ಆದ್ರೆ ವಿಡಿಯೋ ಕಳ್ಸಿ ಆಗಿರೋದು ಮಾಡ್ತೀನಿ ನೋಡಿ ಆ ಕೋಳಿ ನಮ್ಮ ಏನ್ರಿ ವೆಂಕಟೇಶ್ ಬದ್ರು ಬೆಲ್ಲೂರ್ ಮನೇಲಿ ಇದ್ದಿದ್ದು ಆ ಮನೇಲಿ ಸಾಕೋರೆ ಏನಪ್ಪ ಅಮ್ಮ ಅಂದರೆ ಕೋಳಿನೆಲ್ಲ ಕುಂಜಿಂದ ಇಟ್ಕೊಂಡು ಎಲ್ಲ ಏನೋ ಇಟ್ಕೊಂಡು ಬಿಡ್ತಾರೆ ಒಳಗಡೆ ಕೋಳಿ ಮರಿಗಳಿರೋದೇ ಗೊತ್ತಾಗಲ್ಲ ಏನು ಮುಟ್ಟಕ್ಕೆ ಹೋಗಿ ಅಂತೀನಿ ಅಂತೀನಿ ಹೆಂಗೆ ಕುಡ್ತಾರೆ ಗೊತ್ತಾ ಅದು ಅದರ ಆ ಥರ ಒಂದು ಕೋಳಿನೇ ತನ್ನ ಮರಿಗಳನ್ನ ಬಿಡಲ್ಲ ಅಂತೆ ಅದರ ಮಾಡಿ ಆ ಅಮ್ಮ ಹೆಂಗೆ ಅಂದರೆ ಒಂದು ಕೋಳಿ ಮರಿ ತಪ್ಪಸ್ಕೊಂಡು ಹೋಗ್ಬಿಟ್ರೆ ಇವೆಲ್ಲ ಫುಲ್ ಎಲ್ಲರನ್ನೂ ರೆಕೆ ಇಟ್ಕೊಂಡು ಓಡತ್ತೆ ಗುಡ್ಗುಡ್ ಓಡಿ ಅದನ್ನ ಅದನ್ನೇ ಹೇಳ್ಕೊಂಬತ್ತ ನೋಡಿಂತೀನಿ ಅಂದ್ರ ಆತರ ದೇವರು ನಮ್ಗೆ ಕೊಡಂತ ಒಂದು ಪ್ರೊಟೆಕ್ಷನ್ ಇದು ಯಾರ್ಗಪ್ಪ ಅಪ್ಲಿಕೇಬಲ್ ಅಂದ್ರೆ ಉಂಗ್ಲಿ ಟು ದ ಕಾನ್ಸಿಕ್ರೇಟ್ ಹ್ಯಾಂಡ್ ಅಲ್ವರಾ ಈ ತರ ಒಂದು ವಾಗ್ದಾನಗಳು ಅದೇ ಹೇಳ್ತಾರಲ್ಲ ಹಾ ವೆತ್ತ ತಾಯಿ ನಿಮ್ನ ಕೈ ಬಿಟ್ಟಾಳೋ ನಾನಂತ ನೀ ಮಾಡೋದಿಲ್ಲ ಕೈ ಬಿಡೋದಿಲ್ಲ ಅಲ್ವರ ನಿಮ್ಮ ಹೆಸರುಗಳನ್ನ ಅಂಗೈ ಮೇಲೆ ಏನ್ ಮಾಡಿದೀನಿ ಚಿತ್ರಿಸಿಕೊಂಡಿದ್ದೀನಿ ಅಂತ ಹೇಳ್ತಾರೆ ಅದರ ಯೋಚನೆ ಮಾಡಿ ಎತ್ತ ತಾಯಿ ಮಕ್ಕಳಿಗೆಲ್ಲ ಮರೆಯಲ್ವಾ ಮರೀಬಹುದು ಹ್ಮ್ ಮರಿತಾರೆ ಎಷ್ಟೋ ಜನ ಏನ್ ಮಾಡ್ತಾರಳ್ಳಿ ಅದರ ಮಕ್ಳಿಗೆ ತಿಪ್ಪೆಗೆ ಹೋಗ್ಬಿಡ್ತಾರೆ ಮೇಲೆ ಅದರ ಆತರ ಎಷ್ಟೋ ಸನ್ನಿವೇಶಗಳು ನಡೆದಿದೆ ಆದ್ರೆ ದೇವ್ರ ಮಾತ್ರ ಏನ್ ಮಾಡೋದಿಲ್ವಂತೆ ಹ್ಮ್ ಅಲ್ವರ ಹಂಗಿರ್ಬೇಕ್ರೆ ನಮ್ಮ ದೇವ್ರು ಮಾಡಂತ ಇದೆಲ್ಲ ಯಾರಿಗಪ್ಪ ಅಂದ್ರೆ ನಮಗೆ ಅಲ್ಲ ಈ ತರ ಏನ್ ಮಾಡಕೋ ತಿಳ್ಕೊಬೇಕು ಆಮೇಲೆ ಲೋಕದಲ್ಲಿ ಏನೈತೆ ಹ ಬದುಕು ಬಾಳಿನ ಡಂಬ ಏನಪ್ಪಾ ಐತೆ ಬ ಲೋಕದಲ್ಲಿ ಅಂತಂದ್ರೆ ಹ

ಲಸ್ಟ್ ಆಫ್ ದ ಫ್ಲಶ್ ಅದ್ರ ಮಾಂಸೆ ಐಸ್ ಅಮೇಲೆ ಏನ್ರಿ ಕಣ್ಣು ಆಸೆ ಮೂರನೇದು ಶರೀರದ ಆಸೆ ಕಣ್ಣಿನ ಆಸೆ ಅದರ ಇರೋದು ಏನೈತೆ ಮಾಂಸ ದೇಹ ಏನ್ರಿ ಚೆನ್ನಾಗಿ ತಿನ್ಬೇಕು ಚೆನ್ನಾಗಿ ಕುಡಿಬೇಕು ತೃಪ್ತಿ ಆಗಿರ್ಬೇಕು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಷ್ಟೇ ಅದರ ಇಷ್ಟ ಇರೋದು ಲೈಫಲ್ಲಿ ಅದರ ಅದೇ ಅದಕ್ಕೆ ಕೆಲ ಜನಕ್ಕೆ ಅದು ಇನ್ನೆರಡದು ಕಣ್ಣಿನ ಆಸೆ ಹೂ ನೋಡೋದೆಲ್ಲ ಬೇಕು ತೋಣಕ್ ಆಗಿಲ್ಲ ಅಂದ ಪರ ಇಲ್ಲ ಏನ್ ಮಾಡೋದು ದಿನಾ ಹೋಗ್ಬಿಟ್ಟು ಅಂಡೀಲಿ ಏನ್ ಮಾಡ್ತಾರೆ ಎಲ್ಲ ನೋಡ್ಕೊಂಡ್ ಬರ್ತಾರದು ನೋಡಿ 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 ಏನ್ ಮಾಡೋದು ಕನ್ಸಲೆ ಕನ್ಸಲೇ ಆಸೆ ಪುಟ್ಟ ಕನ್ಸಲೇ ಮಾಡೋದು ಮನ್ಸಲೆ ತೃಪ್ತಿ ಪಡ್ಕೊಂಬಿಡೋದು ಇದು ಲೋಕದಲ್ಲಿರೋದು ಎರಡನೇದು ಮೂರ್ನೇದು ಏನಪ್ಪ ಐತೆ ಹ ಪ್ರೈಡ್ ಆಫ್ ಲೈಫ್ ನಾನು ಯಾರ ಕಮ್ಮಿ ಎಲ್ಲಾರು ನನ್ನ ಕೇವಲವಾಗಿ ನೋಡ್ತಾರೆ ಅಂತ ಅದನ್ನು ಎಲ್ಲಾರು ಮುಂದೆ ಚೆನ್ನಾಗಿರ್ಬೇಕು ಅಂತ ಏನ್ ಮಾಡೋದು ಯಾಂತ ರೀತಿಯಲ್ಲೋ ತಲೆ ಕೆಡ್ಸ್ಕೊಂಡು ಏನ್ ಮಾಡೋದು ಎಲ್ಲ ಆರೋಗ್ಯ ಕೆಟ್ಟಬಿಡು ಅದಕ್ಕೋಸ್ಕರ ಏನು ಮಾಡೋದು ಸರಿ ಸಿಕ್ಕೋದು ಅದ್ರ ಯಾರು ಏನ್ ನೋಡಿ ನಮ್ಗೆ ಏನಾಗತ್ತೈತೆ ಅಂತ ಯಾರೋ ತಿಂಕ್ ಮಾಡ್ಕೊಳ್ಳೋ ನಮ್ ಬಗ್ಗೆ ಯಾರೇನ್ ತಿಂಕ್ ಮಾಡ್ತಾರೆ ನಮ್ ಬಗ್ಗೆ ದೇವ್ರ ಏನ್ ತಿಂಕ್ ಮಾಡ್ತಾರೆ ಅಂತ ಸ್ವಲ್ಪ ಶನ ಯೋಚನೆ ಮಾಡಿ ನೋಡಿ ನಾವೆಲ್ಲ ಹಿಂಗಿರ್ತೀರಿ ಯೋಚನೆ ಮಾಡಿ ನಾವ್ ಹಿಂಗಿತ್ತೀರಾ ಅದನ್ನ ಯೋಚನೆ ಮಾಡೋಕೆ ಫಸ್ಟು ಅಲ್ದರ ಕಣ್ಣಿನ ಆಸೆ ಅಲ್ದರ

ಎರಡು ಹತ್ತು ನನ್ನ ಕಣ್ಣುಗಳು ಬಯಸಿದ್ದನ್ನು ಅದಕ್ಕೆ ನಾನು ಒಪ್ಪಿಸದೆ ಬಿಡಲಿಲ್ಲ ಯಾವ ಸಂತೋಷ ಸಂತೋಷವನ್ನೂ ಭವಿಸುವುದಕ್ಕೂ ನನ್ನ ಹೃದಯವನ್ನು ತಡೆಯಲಿಲ್ಲ ಯಾಕೆಂದರೆ ನನ್ನ ಹೃದಯವು ನನ್ನ ಕಾರ್ಯಗಳನ್ನೆಲ್ಲ ಹರ್ಷಿಸುತ್ತಿತ್ತು

ವಿಜಯ ಮದ್ವೆ ಆಗ್ತಾನೆ ಎಷ್ಟೋ ಜನ ಮದ್ವೆ ಆಗ್ರಪ್ಪ ನಮ್ಮ ಅಂದ್ರೆ ಏನು ಮಾಡ್ತಾರೆ ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ಸು ಹಾಂ ಏನು ಓದೋರೆ ಏನು ಸಂಪಾದನೆ ಮಾಡೋರೆ ಏನ್ ಸೈಟ್ ಇಟ್ಟಿಕ್ಕೋರೆ ಏನ್ ಏನು ಮನೆ ಇಕ್ಕೋರೆ ಏನು ಕೆಲಸ ಅಲ್ಲವರ ಅರ ಅದಕ್ಕೆ ಏನು ನೋಡ್ಬೇಕ್ರೆ ದೇವ್ರ ಮಕ್ಕಳು ಏನು ಮಾಡಬೇಕು ನಮ್ಮ ಎಸಗು ಸಿಕ್ಕದ ಬೇಕಾರೆ ಏನಪ್ಪ ರಜಾ ಎಷ್ಟು ಸೈಟ್ ಇಟ್ಟಿದ್ಯಾ ಏನು ಜಮೀನಿಟ್ಟಿ ಇಟ್ಟಿದ್ಯಾ ಅಂತಂದ್ರೆ ನಾವೆಲ್ಲ ಹೆಂಗಿದ್ರಂತೆ ಅಲ್ಲವರ ಅದನ್ನ ದೇವರ ದೇವ್ರ ಮಕ್ಕಳು ಹೇಳ್ತಾರೆ ಸೋಲೋಮನ್ ಸಾವಿರ ಜನ ಮದುವೆ ಮಾಡ್ಕೊಂಡ ಸಾವಿರ ಜನ ಮದುವೆ ಮಾಡ್ಕೊಂಬಿಟ್ಟು ಏನಪ್ಪಾ ಅನ್ಬೋಸ್ಬಿಟ್ಟು ನಮ್ಗೆ ಹೇಳ್ತಾನೆ ಎಷ್ಟೋ ಜನ ಮಾಡ್ತಾರೆ ಸುಂದರವಾಗಿ ಅಂತ ಹುಡುಗಿರ್ಬೇಕು ಬೆಳ್ಳಕ್ಕಿರ್ಬೇಕು ಹಾ ಅಲ್ಲ ಪೇಂಟ್ ಅಷ್ಟೇ ಅದರ ನೋಡ್ಬೇಕ್ರೆ ಅದಕ್ಕೆ ಹೇಳ್ತಾನೆ ಸೊಲಂಬಂದಿಲ್ಲ ಅದರ ಸಾವಿರ ಜನ ಹೆಂಡತಿ ಮದುವೆ ಆಗಿ ಮೇಲೆ ಅವ್ನು ಹೇಳೋಂಥ ಅಡ್ವೈಸ್ ಏನು ಅಂತಂದ್ರೆ ಏನ್ರಿ ಇದಕ್ಕಿಂತ ಮೋಸವಾಗಿರೋದು ಯಾವುದೂ ಇಲ್ಲ ಅಂತ ಹೇಳ್ತಾನೆ ಅದರ ಸ್ತ್ರೀಯ ಒಂದು ಹೃದಯ ಬೋನು ಅದರ ವಂಚನೆ ಅಂತ ಏನ್ಮಾಡ್ತಾನೆ ಹೇಳ್ತಾನೆ ದೇವ್ ಭಯ ಭಕ್ತಿ ಅಂತ ಮನುಷ್ಯನ ಮಾತ್ರ ಇದನ್ನ ತಪ್ಪಿಸ್ ಸಾಧ್ಯ ಅಂತ ನಮ್ಗ ಏನ್ ಮಾಡ್ತಾನೆ ಅಡ್ವೈಸ್ ಮಾಡ್ತಾನೆ ಅಂದ್ರ ಅದ್ಗೆ ಲಸ್ಟ್ ಆಫ್ ದ ಫ್ಲಾಶ್ ಅದರ ಇನ್ನೆಲ್ಲ ಜಯಿಸ್ಬೇಕು ಅಂತಂದ್ರೆ ಏನ್ರಿ ದೇವ್ರ ಮಕ್ಳಿಗೆ ಮಾಡಾಕೋ ಯಾರ ಕಡೆ ತಿರ್ಬೇಕು ದೇವ್ರ ಕಡೆ ತಿರ್ಬೇಕು ಅಲ್ವರಾ ಅದಕ್ಕೆ ನೋಡ್ರಿ ಏನಂತ ಹೇಳಿದ್ ನಾವು ಏನಪ್ಪ ಲೈಫ್ ಇಸ್ ನಥಿಂಗ್ ಇಟ್ ಇಸ್ ವೆರಿ ವೇಸ್ಟ್ ಅದರ ಏನ್ರಿ ಒಂದ್ ಚಿಕ್ಕ ಗಾಜ್ತಾರ ಅಷ್ಟೇ ಮನುಷ್ಯನ ದೇಹದಲ್ಲಿ ರಕ್ತ ಐತೆ ಅದರ ರಕ್ತಕ್ಕೇನು ಪವರ್ ಇದೆ ಗೊತ್ತಾ ಯೋಚನೆ ಮಾಡಿಂತೀನಿ ನಮ್ಮ ರಕ್ತದಲ್ಲಿ ಸ್ವಲ್ಪ ಏನಾರ ಒಂದು ಈ ಎಲಿಮೆಂಟ್ಸ್ ಏನಿದೆಯಲ್ಲ ಇದೆಯಲ್ಲ ಈ ಡಬ್ಲ್ಯೂ ಬಿ ಸಿ ಆರ್ ಬಿ ಸಿ ಅದ್ರ ಕೌಂಟ್ ಎಲ್ಲ ಸ್ವಲ್ಪ ಚೇಂಜ್ ಆಗಿಬಿಟ್ಟಂದ್ರೆ ಮನುಷ್ಯ ಫುಲ್ಲು ಚೇಂಜ್ ಆಗ್ಬಿಡ್ತಾನೆ ಏನಿಲ್ಲ ನಮ್ಗೆ ಒಂದು ಎಕ್ಸಾಂಪಲ್ ಇವ್ರು ನೋಡಿ ನಮ್ಮ ಸಿಸ್ಟರ್ ಇದ್ದ ಅನಿತಾ ಸಿಸ್ಟರ್ ಹುಣ್ಸೂರಲ್ಲಿ ಡೆಂಗ್ಯೂ ಬಂದ್ಬಿಡ್ತೀವಿ ಅಂತರ ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ಬಿಟ್ರೆ ಮನುಷ್ಯ ಮುಗಿದೋಯ್ತು ಅಷ್ಟೇ ಏನಾಗ್ಬಿಡ್ತಾರೆ ಮನುಷ್ಯ ಹಂಗೆ ಡೆಡ್ ಬಾಡಿ ಥರ ಆಗೋಯ್ತಾನ ವರ್ಕೇ ಆಗಲ್ಲ ದೇಹ ಫಂಕ್ಷನ್ ಆಯ್ತರ ಏನ್ರಿ ಪ್ಲೇಟ್ಲೆಟ್ಸ್ ಎಲ್ಲ ಚೆನ್ನಾಗಿದೆ ಡಬ್ಲ್ಯೂ ಬಿ ಸಿ ಜಾಸ್ತಿ ಆಗ್ಬಿಟ್ರೆ ಏನಾಯ್ತಾರೆ ಮನುಷ್ಯ ಬ್ಲಡ್ ಕ್ಯಾನ್ಸರ್ ಅದರ ನೋಡಿ ಬ್ಲಡ್ ಇದೆ ಆದ್ರೆ ಯಾವ್ದೋ ಒಂದು ಅಂಶ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಏನಾಗ್ಬಿಡ್ತಾರೆ ಬ್ಲಡ್ ಕ್ಯಾನ್ಸರ್ ಆಗ್ಬಿಡ್ತದೆ ಆಯ್ತರ ಬರೀ ಬ್ಲಡ್ ಆರ್ ಬಿ ಸಿ ಫುಲ್ ಜಾಸ್ತಿ ಆಗ್ಬಿಟ್ರೆ ಡಬ್ಲ್ಯೂ ಬಿ ಸಿ ಇಲ್ಲ ಅಂತಂದ್ರೆ ಬ್ಲಡ್ ಇರ್ತಾರೆ ಎಲ್ಲ ತರ ಕಾಯಿಲೆ ಸುಮ್ಮನೆ ಶೀನ್ ಸಾಕು ಒಂದು ನಾಕ್ಷಿ ಹೊಡ್ದ್ರೆ ಮುಗಿದ್ರೆ ಟಕ್ ಅಂತ ಇಮ್ಮಗೆ ಏನಾಗ್ಬಿಡ್ತವೆ ಕಾಯಿಲೆ ಖಾಯಿಲೆ ಇದು ಏನ್ರಿ ಬ್ಲಡ್ ಪವರ್ ಯೋಸ್ಥೆ ಮಾಡಿಂತೀನಿ ಇವಾಗ ನಾವು ಆ ಬ್ಲಡ್ನ ಒಂದು ಬಾಟ್ಲ್ ತಗೊಬೇಕಂದ್ರೆ ಎಷ್ಟೋ ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು ಅದರ ಇವಾಗ ದೇವ್ರು ನಮ್ಗೆ ಏನ್ಮಾಡ್ತಾರೆ ಬೆಳಗ್ಗೆ ಎದ್ಬಿಟ್ಟು ಏನು ತಿಂತೀರಿ ಇಪ್ಪತ್ತು ರೂಪಾಯಿ ಏನೋ ಪಲಾವ್ ತಿಂತೀರಿ ಇಡ್ಲಿ ವಡೆ ಏನೋ ತಿಂತೀನಿ ಅಷ್ಟೇ ಮಧ್ಯಾಹ್ನ ಇನ್ನು ಸ್ವಲ್ಪ ಎಗರು ಬಿದ್ದೋಯ್ತು ಅಂತಂದ್ರೆ ದಿನಾ ಪೂರ್ತಿ ಇನ್ನೂರು ರೂಪಾಯಿ ಮೇಲೆ ಯಾರು ತಿನ್ನೋಕ್ಕಾಗಲ್ಲ ಅದರ ಇನ್ನೂರು ರೂಪಾಯಿಗೆ ದೇವರು ದಿನಾ ನಮ್ಮ ದೇಹದಲ್ಲಿ ಎಷ್ಟು ತರ ಒಂದು ಶಕ್ತಿ ಕೃತ ಬ್ಲಡ್ ತಯಾರಿಸ್ತಾರೆ ಇದು ಯಾರ ಅನುಗ್ರಹ ದೇವರ ನಗರ ಮನುಷ್ಯನ ಜೀವನ ಏನಿಲ್ಲ ಆಶ್ವತಲ್ ಆಪಲ್ ಕಂಪನಿ ಓನರ್ ಅವರ ಏನ್ರಿ ಇವತ್ತು ವರ್ಲ್ಡ್ ಅಲ್ಲೇ ಮೊಬೈಲ್ ಅಲ್ಲಿ ಅಂದ್ರೆ ಟಾಪ್ ಅಲ್ಲಿರೋದು ಆ್ಯಪಲ್ ಅಷ್ಟು ಎಕ್ಸ್ಪೆನ್ಸಿವ್ ಏನ್ ಯಾವ್ದಿಲ್ಲ ಏನ್ರಿ ಲಕ್ಷ ಲಕ್ಷನ್ ಮೊಬೈಲು ಅರವತ್ತೈದು ಸಾವಿರ ಅವನ್ ಮೊಬೈಲು ಆ ಕಂಪನಿ ಓನರು ಏನಿತ್ತು ಗೊತ್ತಾ ಕ್ಯಾನ್ಸರ್ ಸತ್ತೇ ಹೋಗ್ಬಿಟ್ಟ ಏನ್ ತಗೊಂಡೇನ್ ಪ್ರಯೋಜನ ಆಪಲ್ ಇಟ್ಕೊಂಡು ಆ್ಯಪಲ್ ಇಟ್ಕೊಂಡು ಏನ್ ಪ್ರಯೋಜನ ಕ್ಯಾನ್ಸರ್ ವಾಸಿ ಮಾಡೋಕ್ಕಾಗಿಲ್ವಲ್ಲ ಏನಪ್ಪಾ ಸ್ಟೀವ್ ಜಾಬ್ಸ್ ಹೌದ್ರಾ ಈತ ಗೊತ್ತಾ ಏನ್ರಿ ಅಣ್ಣ ಅವನ್ ಯಾವ್ದೋ ಸೈಂಟಿಸ್ಟ್ ಅದರ ಬ್ಯಾಕ್ ಬೋನ್ ನಲ್ಲಿ ಸ್ಪೈನಲ್ ಕಡೆನ ಬಿಡ್ತಾವ ಡ್ಯಾಮೇಜ್ ಆಗೋಯ್ತು ಜೀವನ ಪರ್ಯಂತ ಏನ್ರಿ ಚೇರ್ ಚೇರ್ಪ ಅದಕ್ಕೆ ಲೈಫ್ ಇಸ್ ಲೈಕ್ ಎ ಬಬಲ್ ಹೇಳ್ತಾರ ಬೈಬಲ್ ಅಲ್ಲಿ ಅದರ ಈ ಜೀವನ ಹೆಂಗಿದೆ ಅಂತೆ ಕರೆಕ್ಟ್ ಆಮೇಲೆ ಇನ್ನೊಂದ್ ಕಡೆ ಹೇಳ್ತಾ ಯೋಬ್ ಹೇಳ್ತಾ ಗೊತ್ತಾ ಈ ಎಂತಾರೆ ವಿವರ್ಸ್ ಬಾಬಿನ್ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಕನ್ನಡದಲ್ಲಿ ಅಂದ್ರೆ ಇವಾಗ ಟೈಲರಿಂಗ್ ಇದರಲ್ಲಿ ಟೈಲರ್ ಮಿಷಿನ್ ಬಾಬಿನ್ ಹಾಕ್ತಾರೆ ಅದು ನೇಯ್ಗೆ ನೇಯ್ಗೆಯಲ್ಲಿ ಬಾಬಿನ್ ಇರ್ತಾರೆ ಯಾರ ನಾವು ಅಬ್ಸರ್ವ್ ಮಾಡಿ ಈ ಸೀರೆ ಎಲ್ಲ ಮಾಡೋದು ಅದಲ್ಲೇ ಮಾಡೋದು ಆ ಮಿಷಿನ್ ಅಲ್ಲೂ ಮಾಡಲ್ಲ ಎಷ್ಟು ಫಾಸ್ಟ್ ಆಗಿ ಓಡ್ತಾನೆ ಒಂದ್ ಸೆಕೆಂಡಿಗೆ ಆ ಕಡೆ ಕಟ್ ಎಷ್ಟು ಎಷ್ಟೊಂದ್ ಸತಿ ಓಡ್ಬಿಡ್ತಾರೆ ಎಷ್ಟು ಶಾರ್ಪ್ ಆಗಿರ್ತ ಗೊತ್ತಾ ನೀವು ಕೈ ಇಟ್ರೆ ನಿಮ್ ಕೈಯೇ ಕಟ್ ಆಫ್ ಅಷ್ಟೊಂದು ವೇಗವಾಗಿ ಏನ್ ಮಾಡ್ತಾರೆ ಓಡ್ತದೆ ಮನ್ಷನ್ ಜೀವನ ಅದಕ್ಕಿಂತ ಫಾಸ್ಟ್ ಅಂತ ಏನ್ ಮಾಡ್ತಾರೆ ಸತ್ಯವೇದದಲ್ಲಿ ಹೇಳ್ತಾರೆ ಯೋಚನೆ ಮಾಡಿಂತೀನಿ ಮನ್ಷ ಹಂಗಿರ್ತನ್ರಿ ಸೆಕೆಂಡ್ ಸರ್ಟ್ ಹಾಕ ಮುಗಿತು ಅದರ ತರ ಮನ್ಷನ್ ಲೈಫ್ ಅಷ್ಟು ಸೆನ್ಸಿಟಿವ್ ನಾನು ಹೇಳ್ದಲ್ಲ ಇವಾಗ ಬ್ಲಡ್ ಅಲ್ಲಿ ಬ್ಲಡ್ ಅಲ್ಲೂ ಒಂದ್ ಎಲಿಮೆಂಟ್ ಚೇಂಜ್ ಆಗ್ಬಿಟ್ರೆ ನಮ್ಮ ದೇಹ ರಬ್ಬರ್ ತರ ಹೋಯ್ತದೆ ಅದರ ಇಷ್ಟೇ ನಮ್ ನ ಒಂದು ಮಹತ್ವತೆ ಏನೂ ಇಲ್ಲ ಏನೋ ಗರ್ವಿಲ್ಲ ಏನೋ ಇದಿಲ್ಲ ಅದರ ಎರಡು ಸೆಕೆಂಡ್ ಲೈಫ್ ಏನಬಿಡೋದು ಚೇಂಜ್ ಆಗ್ಬಿಡೋದು ಜೋಬು ಏನಾಯ್ತು ಒಂದೇ ದಿನದಲ್ಲಿ ಎಲ್ಲ ಕಳ್ಕೊಂಬಿಟ ಅಂದ್ರ ಅದೇ ಇದು ಇಂಪಾರ್ಟೆಂಟ್ ಅಲ್ಲ ಬದುಕು ಬಾಳಿನ ಡಂಬ ಯಾರದ ಬಗ್ಗೆ ಏನ್ ತಿಂಕ್ ಮಾಡ್ತಾರೆ ಅಂತ ಹೇಳೋದಕ್ಕಿಂತ ದೇವದನ್ ಬಗ್ಗೆ ಏನ್ ತಿಂಕ್ ಮಾಡ್ತಾನಂತ ಹೇಳೋದು

ಓಕೆ ವಿಜಯ ಪ್ರತಾಪ್ ಹಲೋ ಸಿಸ್ಟರ್ತಾರೆ ಓದಲಾ ಇಲ್ಲಿ ಮತ್ತೊಂದು ಅಂಶ ಹುಟ್ಟಿಕೊಳ್ಳುತ್ತದೆ ಉನ್ನತ ಕರೆಯು ಮುಕ್ತಾಯಗೊಂಡಿದೆ ಎಂಬ ಸತ್ಯದ ದೃಷ್ಟಿಯಿಂದ ಪ್ರತಿಷ್ಠಿತರಿಗೆ ನೂತನ ಸೃಷ್ಟಿಯ ಬಹುಮಾನ ಅದರ ಮಹಿಮೆ ಗೌರವ ಮತ್ತು ನಿರ್ಲಯತ್ವಗಳನ್ನು ಪಡ್ಕೊಳ್ಳುವ ಅವಕಾಶವನ್ನು ಪೂರ್ಣವಾಗಿ ಖಚಿತಪಡಿಸುವಂತಿಲ್ಲ ಇದು ಪ್ರತಿಷ್ಠಿತೆಗೆ ಯಾವ ಬದಲಾವಣೆಯನ್ನು ಮಾಡುತ್ತದೆ ನಾವು ಯಾವ ಬದಲಾವಣೆಯನ್ನು ಮಾಡುವುದಿಲ್ಲ ಎಂಬ ಉತ್ತರವನ್ನು ನೀಡುತ್ತೇವೆ ಪ್ರತಿಷ್ಠಿತಿಯು ದೇವಜನರಿಗೆ ಹೇಗಾದರೂ ಒಂದು ವಿವೇಚನಾ ಪೂರ್ವಕವಾದ ಸರಿಯಾದ ಕ್ರಮ ಧರ್ಮಯುಗದ ಆಶೀರ್ವಾದಗಳಲ್ಲಿ ಜೀವಿಸಿ ಅದರಲ್ಲಿ ಪೂರ್ಣ ಸಂತೋಷ ಪಡುತ್ತಿರುವವರಿಗೆ ಸಂಪೂರ್ಣವಾದ ಪ್ರತಿಷ್ಠಿತೆಯ ಅವಶ್ಯಕತೆ ಇದೆ ಇದಕ್ಕಿಂತ ಕಡಿಮೆ ಇಲ್ಲ ಅದಕ್ಕೆಗೊಳ್ಳುವ ಅವಕಾಶ ಮತ್ತು ಬಹುಮಾನಗಳ ಬಗ್ಗೆ ನಾವೀಗಾಗಲೇ ಸೂಚಿಸಿರುವಂತೆ ನಮಗೆ ತಿಳಿದಿರುವಂತೆ ಈಗಾಗಲೇ ಪ್ರತಿಷ್ಠೆ ಹೊಂದಿದ್ದರೂ ಬಹುಮಾನವನ್ನು ಪಡೆಯುವ ಮಟ್ಟಕ್ಕೆ ತಮ್ಮ ಓಟವನ್ನು ಓಡದೆ ಈ ಓಟದಿಂದ ಹೊರಹಾಕಲ್ಪಟ್ಟವರೆಂದು ಪರಿಗಣಿಸಲ್ಪಡುವ ಹಲವರ ಸ್ಥಾನದಲ್ಲಿ ಬೇರೆ ಅನೇಕರು ಈ ಉನ್ನತ ಕರಿಯ ಹಕ್ಕುಗಳಿಗೆ ಬಾಧ್ಯರಾಗುತ್ತಾರೆ ಆದರೆ ಇದರಲ್ಲಿ ಯಾರು ಪ್ರತಿಷ್ಠೆ ಮತ್ತು ತ್ಯಾಗದ ಸಾಧಾರಣ ದ್ವಾರದ ಮೂಲಕ ಪ್ರವೇಶಿಸದ ಹೊರತು ಆ ಸೌಕರ್ಯಗಳಿಗೆ ಬಾಧ್ಯರಾಗುವುದಿಲ್ಲ ಎಂದು ನಮಗೆ ಖಚಿತವಾಗಿ ತಿಳಿದಿದೆ ಅದನ್ನೋಡ್ಬೇಕಾದ್ರೆ ಇನ್ನೊಂದು ಬರ್ತಾರೆ ಅದರ ಈ ಕಟ್ಟಡ ಮಾರ್ಗದಲ್ಲಿ ದೇವ್ರ್ ಕಟ್ಟಿದಂತ ಒಂದು ಕಾಲಿಂಗ್ ಕ್ಲೋಸ್ ಆಗೋಯ್ತು ದೇವ್ರ್ ನಮ್ಗೆ ಏನು ಪ್ರೈಸ್ ಇಟ್ಟಿಲ್ವಾ ಅಂತ ಹೇಳ್ಬೇಕ್ರೆ ಏನಪ್ಪಾ ಅವಾಗ ನಾವು ಕಾನ್ಸಿಕ್ರೇಷನ್ ಮಾಡ್ಬೇಕೋ ಬೇಡವಾ ಅಂತ ಅಂತ ಹೇಳಬೇಕ್ರೆ ಈ ಪ್ರಶ್ನೆಗೆ ಏನ್ ಹೇಳ್ತಾರಂದ್ರೆ ಕಾನ್ಸಿಕ್ರೇಷನ್ ಯಾ ಸರಿ ಯಾವಾಗೂ ಏನ್ ಮಾಡ್ಬೇಕು ಮಾಡ್ಲೇಬೇಕು ಯಾವ ಯುಗದಲ್ಲ ಇರ್ಲಿ ಕಾನ್ಸಿಕ್ರೇಷನ್ ಮಾಡೋದು ವೆರಿ ಇಂಪಾರ್ಟೆಂಟ್ ವೆರಿ ರೀಸನಬಲ್ ಅಂತ ಮಾಡ್ತಾರೆ ಹೇಳ್ತಾರೆ ಯಾಕೆ ಅಂದ್ರೆ ಇವಾಗ ಕಾನ್ಸಿಕ್ರೇಷನ್ ಮಾಡೋದು ಏನಕ್ಕೆ ಅಂದ್ರೆ ಅನ್ ಟು ಡೆತ್ ಆದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಅಲ್ಲೂ ಕೂಡ ಕಾನ್ಸಿಟ್ರೇಷನ್ ಇರ್ತದೆ ಆದ್ರೆ ಆ ಕಾನ್ಸಿಟ್ರೇಷನ್ ಮಣದೋರ್ಗಿರಲ್ಲ ಜೀವನದೋರ್ಗಿನಾಗ್ ಇರ್ತಾರೆ ಇರ್ತಾರೆ ಅವ್ರು ಜೀವಂತವಾಗಿ ಇರಬೇಕು ಅಂದ್ರೆ ಅಷ್ಟು ದಿನನ ಕೂಡ ಏನಬೇಕು ದೇವ್ರಿಗೆ ಅವರು ಒಪ್ಪಿಸ್ಕೊಟ್ಟು ವಿಧೇನಾಗೇನಬೇಕು ಇರ್ಬೇಕು ಆ ರೀತಿ ನೋಡೋದಂದ್ರೆ ಏನ್ರಿ ಇವಾಗ ಸಾಯ್ತಾನೆ ಇದೀರಿ ಆದ್ರೆ ಸಾಯಂತ ಒಂದು ಜೀವಿತನ ದೇವ್ರ ನಮ್ಗೆ ದೇವ್ರ ತನಗ ಒಪ್ಪಿಸ್ಕೊಡೋದೇನ್ರಿ ಅದು ಒಂದು ರೀಸನಬಲ್ ಕೆಲಸ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದು ಮಾತ್ರ ಅಲ್ಲ ಇವಾಗ ನಾವು ಸ್ಪೆಷಲ್ ಕಾಲದಲ್ಲಿ ಹೆಂಗಪ್ಪ ಇದ್ರ ಅಂದ್ರೆ ಎಷ್ಟೋ ಜನಗಳು ಆಲ್ರೆಡಿ ಓಟ ಏನ್ ಮಾಡ್ತಾ ಇದಾರೆ ಓಡ್ತಾ ಇದ್ದಾರೆ ಆದರೆ ಅನೇಕರು ಅದರಲ್ಲಿ ಯೋಗ್ಯವಾಗಿ ಇಲ್ಲ ಯೋಗ್ಯವಾಗಿ ಇರೋದಿಲ್ಲ ಅಂತ ದೇವ್ರಿಗೆ ಆಲ್ರೆಡಿ ಪ್ರೂವ್ ಮಾಡೋದ್ರಿಂದ ಅನೇಕ ಏನಾಗಿದೆ ಅಲ್ಲಿ ವೇಕೆಂಟ್ ಆಗಿ ಇರೋದು ಕಾಲದಲ್ಲಿ ನಾವೇನಾಗಿದ್ದೀರಿ ಇದ್ರಿ ಸೊ ಅಂದ್ರೆ ಈ ಕ್ರೀಟೆಗಳು ಹೊಂದ್ಕೋಬೇಕು ಅಂತಂದ್ರೆ ಕಾನ್ಸಿಟ್ರೇಷನ್ ಇಂಪಾರ್ಟೆಂಟ್ ಕಾನ್ಸಿಕ್ರೇಷನ್ ಇಲ್ದಿರಾ ಅಂದ್ರೆ ಓಟ ಓಡೋದಕ್ಕೆ ಓಟ ಓಡ ಬರೋಕೆ ಯಾವುದೇ ರೀತಿ ಕಾರಣಕ್ಕೆ ಏನಿಲ್ಲ ಸಾಧ್ಯತೆ ಇಲ್ಲ ಅದ್ರ ಕೊನೆ ಲಾಸ್ಟ್ ಪ್ಯಾರಾಗ್ರಾಫ್ ಇದೆ ಓದ್ಬಿಡಣ ನಮ್ಮ ನಡುವೆ ಪುಷ್ಪ ಈ ಸಾಮಾನ್ಯವಾದ ದ್ವಾರದ ಸಾಮಾನ್ಯವಾದ ದ್ವಾರದ ಮೂಲಕ ಪ್ರವೇಶಿಸಿದವರೆಲ್ಲರೂ ಪ್ರಾಮಾಣಿಕ ನೂತನ ಸೃಷ್ಟಿಗಳಿಗಾಗಿ ದೇವರು ಸಂಗ್ರಹಿಸಲ್ ಸಂಗ್ರಹಿಸಿಟ್ಟಿರುವ ಶ್ರೀಮಂತ ಆಶೀರ್ವಾದಗಳನ್ನು ಸ್ಪಷ್ಟವಾಗಿ ಕಂಡು ಅವುಗಳನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾರರು ಎಂಬುದು ಬಹುಶಃ ಸತ್ಯ ಆದರೆ ಅವರು ಮೊದಲಿಗೆ ಕೇವಲ ವಿವೇಚನಾಪೂರ್ವಕವಾದ ಸೇವೆಯನ್ನು ನೋಡಿದ್ದಾರೆ ನಂತರದಲ್ಲಿ ದೇವರ ಒಳ್ಳೆಯತನ ಮತ್ತು ಮಹಾಕರೆಯ ಸವಲತ್ತುಗಳ ಉದ್ದ ಅಗಲ ಎತ್ತರ ಆಳ ಇವುಗಳ ಬಗ್ಗೆ ಕಲಿತವರಾದರು ಆದುದರಿಂದ ಈಗ ಪ್ರವೇಶಿಸುವುದರೊಂದಿಗೆ ಅವರು ಮೊದಲಿಗೆ ತಮ್ಮ ವಿವೇಚನಾ ಪೂರ್ವಕವಾದ ಸೇವೆಯನ್ನು ಪೂರ್ಣ ಪ್ರತಿಷ್ಠೆಯೊಂದಿಗೆ ಮಾಡುವ ಮಟ್ಟಕ್ಕೆ ತಲುಪದ ಹೊರತು ಅವರು ಪರಲೋಕದ ಆತ್ಮೀಕ ಸಂಗತಿಗಳನ್ನು ಪೂರ್ಣವಾಗಿ ಮೆಚ್ಚಿಕೊಳ್ಳಲಾರರು ತಮ್ಮನ್ನೇ ಸಂಪೂರ್ಣವಾಗಿ ಪ್ರತಿಷ್ಠೆ ದೇವರ ಚಿತ್ತದಂತೆ ಪೂರ್ಣ ತ್ಯಾಗವನ್ನು ಮಾಡುವವರಿಗೆ ಕರ್ತನು ಬೇರೆ ರೀತಿಯ ತುಂಬಿದ ಆಶೀರ್ವಾದಗಳನ್ನು ಕೊಡಬಲ್ಲನು ಎಂಬುವ ವಿಶ್ವಾಸ ನಮಗಿದೆ ಆತನ ಈ ಎಲ್ಲ ಆಶೀರ್ವಾದಗಳು ಪ್ರತಿಷ್ಠೆ ಹೊಂದಿದವರಿಗೆ ಮತ್ತು ಸ್ವಾರ್ಥ ತ್ಯಾಗಿಗಳಾಗಿ ಈ ಮಹಾಕರೆಯು ಪ್ರಾರಂಭವಾಗಲಿಕ್ಕೆ ಮುಂಚೆಯೇ ದೇವರಿಗೆ ಮೆಚ್ಚುಗೆಯಾಗುವಂತೆ ತಮ್ಮನ್ನು ತ್ಯಾಗ ಮಾಡಿಕೊಳ್ಳುವ ಪ್ರವೃತ್ತಿ ಹೊಂದಿದ್ದ ಪುರಾತನ ಪಿತೃಗಳೊಂದಿಗೆ ಬಹುಶಃ ಇವರನ್ನು ಎಣಿಕೆ ಮಾಡಲಾಗುವುದು ನೋಡ್ಬೇಕಾರೆ ಏನಪ್ಪ ಮೀನಿಂಗು ಅಂತಂದ್ರೆ ಆ ಕಾನ್ಸಂಟ್ರೇಷನ್ ಮಾಡಿದಂಥ ಸಹೋದರ ಸೋದರಿಗಳಲ್ಲಿ ಯಾರಿಗೂ ಅಥವಾ ಎಲ್ಲರಿಗೂ ನೋಡ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಪಷ್ಟವಾಗಿ ಎಲ್ಲಾ ದೇವ್ರ ಯೋಜನೆಗಳನ್ನ ಎಲ್ಲಾ ತತ್ವಗಳನ್ನ ಸರಿಯಾಗಿ ತಿಳ್ಕೊಂಡು ಯಾರು ಏನಾಗಿರಲ್ಲ ಈ ಕಾನ್ಸನ್ಟ್ರೇಷನ್ ಲೆವೆಲ್ಗೆ ಖಂಡಿತವಾಗೂ ಹಂಡ್ರೆಡ್ ಪರ್ಸೆಂಟ್ ಬಂದಿರೋಕ್ಕೆ ಸಾಧ್ಯತೆ ಇಲ್ಲ ಎಲ್ಲರೂ ಸತ್ಯದ ಮೇಲೆ ಬಂದು ಕಾನ್ಸಿಕೇಷನ್ ಮಾಡ್ಕೊಂಡಿದ್ಮೇಲೆ ಅನೇಕ ಒಂದು ಬೆಳಕ ಕಡೆ ಏನಾಗಿರ್ತಾರೆ ಜಾಸ್ತಿ ಹೋಗ್ತಾ 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 ಏನಾಗಿರ್ಬೋದು ಜಾಸ್ತಿ ಅವರು ಬೆಳ್ದಿರ್ತಾರೆ ಅಂತ ಏನ್ ಮಾಡ್ತಾರೆ ಅದ್ ಹೇಳ್ತಾರೆ ಹಂಗಿನ ನೋಡ್ಬೇಕ್ರೆ ಕಾನ್ಸಿಷನ್ ಗಿಂತ ಮುಂಚೆ ಹಂಡ್ರೆಡ್ ಪರ್ಸೆಂಟ್ ನಮ್ ದೇವ್ರೇ ನೋಡಿರ್ಬೋದು ಎಲ್ಲಾರು ತಿಳಿಸ್ಬಿಡ್ಬೇಕು ಎಲ್ಲಾರು ಸ್ಪಷ್ಟವಾಗಿರ್ಬೇಕು ಅಂತ ಹೇಳೋದೇನಲ್ಲ ಒಂದು ಸರಿಯಾದ ವಿಚಾರ ಅಲ್ಲ ಅದಕ್ಕೆ ನೋಡ್ಬೇಕು ಸತ್ಯವಾದಲ್ಲಿ ಕೂಡ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಅವರು ಬ್ಯಾಪ್ಟಿಸಮ್ ತೊಳಕಿಂತ ಮುಂಚೆ ಈಗೋ ದೇವ್ರ ಚಿತ್ರ ನಿರ್ವಹಿಸ್ಕೆಕ್ ಬರ್ತೀನಿ ಅಂತ ಹೇಳಿದ್ರು ಅದೇ ತರ ನೋಡ್ಬೇಕ್ರೆ ಹನ್ನೆರಡು ವಯಸ್ಸಲ್ಲಿ ಕೂಡ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು ಅಂತ ಸಿದ್ಧ ಆಗ್ಬಿಟ್ರು ಆದರೆ ಕಾನ್ಸಿಕ್ರೇಷನ್ ಮಾಡಿದ್ಮೇಲೆ ನಾವು ಏನು ಅಂತ ನೋಡ್ತೀವಿ ಆಕಾಶ ಒತ್ತಿರೀತು ಅಂತ ನೋಡ್ತೀವಿ ಅಂದ್ರೆ ಏನಪ್ಪಾ ಅಂದ್ರೆ ಅನೇಕ ಒಂದು ಪರ್ಲೋಗ್ತಂಥ ವಿಚಾರಗಳು ಹೆವೆನ್ಲಿ ಥಿಂಗ್ಸ್ ಅಂದ್ರೆ ಡೀಪ್ ಆಗಿರಂತ ದೇವ್ರ ಮೈಂಡ್ ಅನೇಕ ವಿಚಾರಗಳನ್ನ ದೇವರೇ ಮಾಡಿದ್ರು ಯೇಸು ಕುಸನ್ಗೆ ಅವಾಗೆ ರಿವೀಲ್ ಮಾಡಿದ್ರು ಸ್ವರ್ಗ ನೋಡ್ಬೇಕಾದ್ರೆ ಯೇಸು ಕಸು ಪರಿಶುದ್ಧನು ನಿರ್ದೋಷಿ ನಿಷ್ಕಳಂಕನು ದೇವರಿಗೆ ಯಾವತ್ತೂ ವಿಧಾನ ಆಗಿರೋಂಥ ಮಗನ್ಗೆನೆ ಕಾನ್ಸಿಕ್ರೇಷನ್ ನಂತರ ಎಲ್ಲಾ ಸತ್ಯಾಂಶಗಳನ್ನ ಇನ್ನೂ ಸ್ಪಷ್ಟವಾಗಿ ತಿಳ್ಸಿಕೊಂಡಿದ್ರೆ ನಮ್ಮ ಜೀವಿತದಲ್ಲಿ ಎಲ್ಲವನ್ನೂ ತಿಳ್ಕೊಂಡು ನಾವು ಕಾನ್ಸಿಕ್ರೇಷನ್ ಮಾಡ್ತೀನಿ ಅಂತ ಹೇಳೋದು ತುಂಬ ಒಂದು ಏನ್ರಿ ವೆರಿ ಗ್ರೇಟ್ ಮಿಸ್ಟೇಕ್ ಅದಕ್ಕೆ ಕಾನ್ಸಿಕ್ರೇಷನ್ ಅಂತ ಅಂದ್ಬಿಟ್ಟು ಫಸ್ಟು ಅದಾಗಿ ಮೇಲೆ ದೇವ್ರ ನಮ್ನೆ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನ ಅಕ್ಸೆಪ್ಟು ಮಾಡೋಂಥದ್ದು ಆಗಿದೆ ಅಲ್ಲೂ ದೇವ್ರಿ ವಾಖ್ಯಗಳನ್ನ ಆಶೀರ್ವಿಸ್ಲಿ ನೆಕ್ಸ್ಟ್ ವೀಕ್ ನಾವು ಏನು ಮಾಡೋಣ ಇದನ್ನೇ ಕಂಟಿನ್ಯೂ ಮಾಡೋಣ ಯಾರಿಗಾರ ಏನೋ ಪ್ರಶ್ನೆ ಇದ್ರೆ ಕೇಳ್ಬೋದು